ಸುತ ವಿಘ್ನರಾಜನ ಪಿರಿದು ಸಂಸುದಿಸಿ ಅಂಬು ನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪುಡಮಡುತ ವರ್ಣಿಪೆ ನೀ ಕಥಾಮೃತವ ಆ
تيسلو ಜಗತ್ತಿಗೆ ಬಲರಾಮ ಮತ್ತು ಕೃಷ್ಣರು ಹೇಳುವವರು ಹೇಳ್ತಾರೆ ಮಾಗದನ ಭಯದಿಂದ ಸಮುದ್ರಕ್ಕೆ ಹಾರಿದ್ರು ಅಂತ. ಹಾರಿದ್ದು ಒಳ್ಳೇದಾಯ್ತಲ್ಲ. ಹೌದು, 18 ಬಾರಿ ಮಾಗದನಲ್ಲಿ ಯುದ್ಧ ಮಾಡಿ ಸೋತು ಚೈತಕ ಪರ್ವತವನ್ನು ಏರಿ ನಾಲ್ಕು ದಿಸೆಯಲ್ಲಿ ನೋಡಿ ದಾರಿ ಕಾಣದೆ ಸಮುದ್ರಕ್ಕೆ ಹಾರಿದವರು ನಾವು. ಒಳ್ಳೆಯದಾಯ್ತು. ಕುಶಸ್ಥಳಿ ಎಂಬಂತ ಈ ನಾಡನ್ನು ನಿರ್ಮಾಣ ಮಾಡಿ ದ್ವಾರಕೆ ಅಂತಲೂ ಕರೆಯುತ್ತಾರೆ. ಇಲ್ಲಿ ನಾವು ನಮ್ಮದಾದಂತಹ ರಾಜ್ಯಭಾರ ವ್ಯವಸ್ಥಿತವಾಗಿ ನಡೆಯುವ ಹಾಗೆ ನಾವು ನೋಡಿಕೊಳ್ತಾ ಇದ್ದೀವಿ. ಎಲ್ಲಿ ನೋಡಿದರೂ ಅಲ್ಲಿ ಅಚ್ಚುಕಟ್ಟು. ಸ್ವಚ್ಛ ಮಾಡುವಂತಹ ಪರಿವಾರವನ್ನು ನೋಡಿದರೆ ಸಾಲದೆ ತಮ್ಮದ್ದಾದಂತಹ ಸೇವಾ ಕೈಂಕರ್ಯದಲ್ಲಿ ಅದನ್ನು ಎಸಗುವಲ್ಲಿ ಬೇರೆ ಯಾರಿಗೂ ತೊಂದರೆ ಆಗದರೂ ಕೂಡ ಅವರು ಸಹಿಸಿಕೊಂಡರು ಎಂಬಂತಹ ದೃಷ್ಟಿಯನ್ನಿಟ್ಟುಕೊಂಡು ಸೇವೆ ಮಾಡುವುದೇ ಒಂದು ಅವರದ್ದಂತಹ ಉದ್ದೇಶ. ಈ ಕುಶಸ್ಥಳಿಯಲ್ಲಿ ನಾನು ರಾಜನಾಗಿ, ತಮ್ಮರಾದಂತಹ ಕೃಷ್ಣ ಯುವರಾಜನಾಗಿ, ಹಾಗೆ ನಮ್ಮ ಬಳಗ ಅನಿರುದ್ಧ, ಸಾತ್ಯಕಿ, ಸಾಂಬ ಮೊದಲಾದವರು ಈ ದ್ವಾರಾವತಿಯಲ್ಲಿ ಇರುವಂತಹ ಹೊತ್ತು ಹೇಳುವವರು ಹೇಳ್ತಾರೆ ಸಂಕರ್ಷಣ ಅಂತ. ಬಲರಾಮ ಸಂಕರ್ಷಣ ಅಂತ ಹೆಸರುಂಟು ಅವರಿಗೆ. ಯಾಕೆಂದ್ರೆ ಮನುಷ್ಯ ಸಹಜವಾದಂತಹ ಹುಟ್ಟೆ ಅಲ್ಲ ನಮ್ಮದು. ಗಂಡ ಹೆಂಡಿನ ಸಮಾಗಮದಿಂದ ನವಮಾಸ ತಾಯಿಯ ಗರ್ಭದಲ್ಲಿ ಬೆಳೆದು ಹತ್ತನೆಯ ಮಾಸ ಪ್ರಪಂಚದ ಬೆಳಕನ್ನು ತೋರಿಸಿಕೊಡುವಳು ತಾಯಿ. ಹಾಗೆ ಹುಟ್ಟಿದ ಮಗನೇ ಅಲ್ಲಲ್ಲ ನಾನು. 3 ತಿಂಗಳು ಒಂದು ಗರ್ಭದಲ್ಲಿ, ಪುನಃ 6 ತಿಂಗಳು ಮತ್ತೊಂದು ಗರ್ಭದಲ್ಲಿ ಬೆಳೆದು ಲೋಕದ ಮುಖವನ್ನು ಕಂಡವ ನಾನು. ಹಾಗಾಗಿ ನನಗೆ ಸಂಕರ್ಷಣ ಅಂತ ಹೆಸರು ಬಂದದ್ದು. ಇಲ್ಲದಿದ್ದರೆ ಕಂಸನಿಗೆ ಗೊತ್ತಿಲ್ವ, 8ನೇ ಗರ್ಭದಲ್ಲಿ ದೇವಕಿಯ 8ನೇ ಗರ್ಭದಲ್ಲಿ ನನಗೆ ಸಾವು ಅಂತ. 6 ಮಕ್ಕಳನ್ನು ಕಂಸ ಕೊಂದ. ಏನೋ 7ನೆಯದು ಗರ್ಭಸ್ರಾವವಾಯಿತು ಎಂಬ ವರದಿ ಸಿಕ್ಕಿತು ಅವನಿಗೆ 3 ತಿಂಗಳಲ್ಲಿ. ಅದನ್ನು ವಿಮರ್ಶಿಸಲಿಕ್ಕೆ ಹೋಗಲಿಲ್ಲ. 6 ಶಿಶುಹತ್ಯೆ ಮಾಡಿದೆ, 7ನೇ ಶಿಶುಹತ್ಯೆ ಒಂದು ಉಳಿಯಿತು ಎಂಬಂತಹ ಸಮಾಧಾನದಿಂದ ಸುಮ್ಮನಿದ್ದ. ಅದು ಹಾಗಾದಲ್ಲ, ಅದು ಗರ್ಭಸ್ರಾವ ಆದ್ದಲ್ಲ, ಒಂದು ಗರ್ಭದ ಜಾರಿದ್ದು ಮತ್ತೊಂದು ಗರ್ಭವನ್ನು ಸೇರಿದ್ದು. ಆಮೇಲೆ ನಮ್ಮದ್ದಾದಂತಹ ಸ್ವಂತ ಜೀವನ, ಹೇಳ್ತಾರೆ ಮುದುಕಿ ಗಂಡ ಅಂತ. ಅವಳಿ ಹಾಗೆ ಮುದುಕಿ ಆಗುವುದು? ಅವಳ ಈ ಯುಗದವಳೇ ಅಲ್ಲ, ಅವಳು ಮೊದಲನೇ ಯುಗದವಳು. ಅದೆಷ್ಟೋ ಕಾಲ ಶಿವನನ್ನು ತಪಸ್ಸಿನಲ್ಲಿ ಆರಾಧಿಸಿ ಹುಟ್ಟಿದವಳು. ಆದ್ರೆ ಏನು ಮಾಡೋಣ, ಗಂಡ ಸಿಗಲಿಲ್ಲ, ಗಂಟಸ್ಸಿಗೆ ಬರಲಿಲ್ಲ ಅಂತ ಬೇಸರದಲ್ಲಿ ಅಂತ
ಆ ರೈವತ ಮಹಾರಾಜ ಮಗಳನ್ನು ಕರ್ಕೊಂಡು ಬ್ರಹ್ಮದೇವನನ್ನು ಸಮೀಪಿಸಿದ. ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ಈ ಸಲ ನಿನಗೆ ಸಿಕ್ಕುವುದಿಲ್ಲ ವರ, ನೀನು ಕಾಯಬೇಕು, ಮುಂದಿನ ಯುಗದಲ್ಲಿ ಬಲರಾಮ ಹುಟ್ಟಿಗೆ ಬರ್ತಾನೆ, ಅವನೇ ನಿನ್ನ ಗಂಡ ಅಂತ ಹೇಳಿ ಬ್ರಹ್ಮದೇವನ ಮಾತು. ಹಾಗಾಗಿ ಈ ಯುಗದವಳೆ ಅಲ್ಲ, ಮತ್ತೆ ಅವಳಿಗೆ ಹಾಗೆ ಮುದುಕಿ ಆಗುವುದು? ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಬದುಕಲಿಕ್ಕೆ ಅವಳಿಗೆ ಸಾಧ್ಯ ಉಂಟಂತೆ? ಅವಳಿಗೆ ಎಲ್ಲಿಂದ ಮುದುಕಿತನ್ನ? ಇರಲಿ, ಹೇಗಿರಲಿ, ಈಗೀಗ ನಾನು ಮತ್ತೆ ಅಧ್ಯಯನ ಮಾಡಲಿಕ್ಕೆ ಇಲ್ಲ, ಏನು ಬೇಕಾದ್ರೆ ಅವಳಲ್ಲೇ ಕೇಳುದು, ಯಾಕೆಂದ್ರೆ ಯುಗ ಯುಗಾಂತರದ ಅವಳು. ಅವಳು ಅಲ್ಲ, ನಾನು ನೋಡು, ನಾನು ಹೇಳುದು ಯಯಾತಿಯ ಶಾಪ ಯಾದವರಿಗೆ, ಯಾದವರಿಗೆ ರಾಜತ್ವ ಇಲ್ಲ ಅಂತ, ಅದನ್ನು ಕೂಡ ಹುಸಿಗೊಳಿಸಿದವರು ನಾವು. ಯದುಗಳಿಗೂ ರಾಜತ್ವ ಉಂಟು ಅಂತ ಮಾಡಿ ತೋರಿಸಿದವರಲ್ವ ನಾವು. ಹಾಗೆ ಈ ಮತ್ತೊಂದು ನನಗೆ ನನ್ನ ಮೇಲೆ ಒಂದು ಅಪವಾದ ಹೇಳ್ತಾರೆ, ಬೆಳಿಗ್ಗೆ ಕುಡಿಬೇಕು ಅಂತ. ಹೌದು, ನಾನು ಕುಡಿಯುತ್ತೇನೆ ಮಧ್ಯಾಹ್ನ ನಂತರ ಒಂದರ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ನಾನು ಕುಡಿಯುವುದು ಯಾರಿಗೂ ಸಿಕ್ಕಲಿಕ್ಕಿಲ್ಲ, ಅದು ಬೇರೆ. ಹಾಗಾಗಿ ಒಂದು ದಿವಸ ನಾನು ಕುಡಿದು ಸ್ವಲ್ಪ ಜಾಸ್ತಿ ಆಯಿತು, ಮುಖ ತೊಳೆಯಬೇಕಂತ ಕುಡಿ ತಳಿದ ಎದ್ದದ್ದು, ಹೇಳಲಿಕ್ಕೆ ಆಗುದಿಲ್ಲ. ನದಿ ದಂಡೆಯಲ್ಲಿ ಹಾಗೆ ನದಿಯನ್ನು ನೋಡಿ ಮನಸ್ಸಾಯ್ತು, ಮುಖ ತೊಳಿಬೇಕಲ್ಲ, ಬಾ ಅಂತ ಕರೆದೆ ಕಾಳಿಂದಿಯನ್ನು. ಎಲ್ಲಿ ಬರ್ತಾಳೆ ಅವಳು? ಅವಳಿಗೆ ಸ್ವಲ್ಪ ಅವಳು ಅಂತ ಎಂಬಂತ ಅಹಂಕಾರ ಇಲ್ವಾ? ಹಾ, ದಾರಿ ತೋರಿಸ್ಬೇಕು ಅಂತ ಹೆಗಲ ಮೇಲಿದ್ದಂತ ಈ ನೇಗಿಲು ಉಂಟಲ್ಲ, ಅದನ್ನೇ ಹಾಕಿ ಹೇಳಿದೆ. ಬರದೆ ಎಲ್ಲಿ ಹೋಗ್ತಾಳೆ ಅವಳು? ಬರದೆ ಹಾಗಾಗಿ ಅಲ್ವಾ ನೋಡಿ, ವಕ್ರವಾದ್ದು ಇಲ್ಲ, ತೊಂದರೆ ಇಲ್ಲ, ಅದರಿಂದ ಉಪಕಾರ ಆಗಿದೆ. ಅದೆಷ್ಟೋ ಎಕರೆ ಬಂಜರು ಭೂಮಿ ಫಲವತ್ತಾಗಿ ಮೆರೆಯುವಂತ ದಿನ ಬಂದಿದೆ ನೋಡಿ. ಹಾಗಿದ್ರೆ ನಿಜವಾದ ಸಮಾಜ ಸೇವಕ ನಾನು. ಸುಮ್ಮನೆ ನನ್ನ ಮೇಲೆ ಏನೆಲ್ಲ ಹೇಳುದಲ್ವ. ಮತ್ತೆ ನನ್ನ ತಮ್ಮ ಇದ್ದಾನಲ್ಲ, ಅವನಿಗೆ ಊರಲ್ಲಿ ಆಯ್ತು, ನಾನು ಊರಿನ ಕಡೆಗೆ ಅಧಿಕಾರದ ಕಡೆ ಗಮನ ಹರಿಸುವವನೇ ಇಲ್ಲ. ಸಂಜೆ ಬಂದು ಎಲ್ಲ ವರದಿ ಮಾಡ್ತಾನೆ, ನಾನು ಅವನಿಗೆ ಹಾಸಿಗೆಯಾಗಿ ಹಾಗಾಗಿ ಇವತ್ತು ಎಲ್ಲಿ ಹೋಗಿದ್ದಾನೆ ಕಾಣುವುದಿಲ್ಲ, ಏನಾದರೂ ವಿಶೇಷ ಉಂಟ ತಿಳಿಬೇಕಲ್ಲ. ಹೊತ್ತು ಸುಮಾರಾಯ್ತು, ನೋಡು ಬರಬಹುದು ನೋಡು. ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ ವಾರಿಜ ನೇತ್ರ, ಜಯ ನಮೋ ನಾರಾಯಣ ಜಯ ಸು ವಾರಿಜ ದಳ ನಯನೇ ಶ್ರೀಹರಿ ನಾರಾಯಣ ಗ, ಜಯ ನಮೋ ನಾರಾಯಣ ಗ ನಾರಾಯಣ. ಶ್ರೀಹರಿ ರಕ್ಷಿಸು ಕಾಪಾಡು, ತೇನ ವಿನಾ ತೃಣಮಪಿನ ಚಲತಿ. ಪ್ರಭೋ, ನಿನ್ನ ಆಣತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲವಂತೆ. ಶಾಪವನ್ನು ವರವನ್ನಾಗಿಯೂ, ವರವನ್ನು ಶಾಪವನ್ನಾಗಿಯೂ ಪರಿವರ್ತಿಸಿ ಭೂಭಾರ ಹರಣವನ್ನು ಮಾಡುವಂತಹ ನಿನ್ನ ಲೀಲೆ ಅದ್ಭುತ. ಒಂದು ಕಾಲದಲ್ಲಿ ದಕ್ಷನಿಂದ ಶಾಪಕ್ಕೊಳಗಾಗಿ ಲೋಕ ಸಂಚಾರಿಯಾಗು ಅನ್ನುವಂತಹ ಒಂದು ಪರಿಸ್ಥಿತಿ ನನಗೆ ನಿರ್ಮಾಣ ಆದಾಗ ಆ ಶಾಪವನ್ನು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸು ಅನ್ನುವಂತಹ ಒಂದು ಅಭಯವನ್ನು ಇತ್ತು. ನನ್ನನ್ನು ಪೊರೆದವನು ನೀನೇ ಅಲ್ಲವೇ ಸ್ವಾಮಿ. ಅಂದಿನಿಂದ ಪ್ರಾರಂಭವಾದಂತಹ ನನ್ನ ಸಂಚಾರ ಲೋಕ ಲೋಕಾಂತರ ಸಂಚಾರ, ದುಷ್ಟರು ಶಿಷ್ಟರು ನಡುವೆ ಸಂಘರ್ಷಗಳೇ ಏರ್ಪಡುವಂತಹ ಸಂದರ್ಭದಲ್ಲಿ ನಾರದ ಯಾಕೆ ಸಂಚರಿಸುತ್ತಾನೆ ಅನ್ನುವುದು ನಾರದನ ಹೆಸರಿನಲ್ಲೇ ಇರುವಂತೆ
ನಾರ. ನಾರ ಅಂದರೆ ಜ್ಞಾನ ಅಜ್ಞಾನ ಎನ್ನುವಂತಹ ಎರಡು ಅರ್ಥ. ಜ್ಞಾನವನ್ನು ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡುವುದು, ಅಜ್ಞಾನವನ್ನು ಎಲ್ಲಿ ಖಂಡಿಸಬೇಕೋ ಅಲ್ಲಿ ಖಂಡಿಸುವುದು. ಇದಕ್ಕಾಗಿ ಲೋಕ ಲೋಕಾಂತರ ಸಂಚಾರ ಮಾಡುತ್ತಾ ಬರುತ್ತಿರುವಂತಹ ಸಂದರ್ಭ. ಲೋಕ ಕಲ್ಯಾಣಕ್ಕಾಗಿ ಈ ಸಂಚಾರವನ್ನು ಉಪಯೋಗಿಸುತ್ತಾ ಹೋಗುತ್ತಿರುವಂತಹ ಸಂದರ್ಭಗಳಲ್ಲಿ ಘೋರ ಸಮರಗಳು, ಶಿಷ್ಟರು ದುಷ್ಟರು, ಸಜ್ಜನರು ದುರ್ಜನರ ನಡುವೆ ಘೋರ ಸಮರಗಳೇ ಏರ್ಪಟ್ಟಿತು. ಇದರಿಂದಾಗಿಯೋ ಏನೋ ನನಗೆ ನಾರದೋ ಕಲಹಪ್ರಿಯ ಅನ್ನುವಂತಹ ಬಿರುದೂ ಬಂತು. ಬಿರುದಲ್ಲ, ಅಪಖ್ಯಾತಿ. ಸರ್ವಸಂಗ ಪರಿತ್ಯಾಗಿ ಆದಂತಹ ನನಗೆ ಖ್ಯಾತಿಯಾದರೇನು, ಅಪಖ್ಯಾತಿಯಾದರೇನು? ಕೊನೆಗೆ ಸಿಗುವಂತಹ ಪರಿಣಾಮ ಲೋಕ ಕಲ್ಯಾಣ, ಸಜ್ಜನರಿಗೆ ಶಾಂತಿ, ಅದು ನನಗೆ ಪ್ರಿಯವಾದದ್ದು. ಅಂತಹದ್ದೇ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಅನ್ನುವಂತಹ ಒಂದು ಅಭಿಪ್ರಾಯಕ್ಕೆ ಬಂದವನಿದ್ದೇನೆ. ಬೃಂದಾವನದ ಅರಸ ಸತ್ರಾಜಿತ ಭಾಸ್ಕರನಿಂದ ಪಡೆದಂತಹ ಶಮಂತಕ ಮಣಿಯನ್ನು ಪಡೆದಂತಹ ಆ ಸತ್ರಾಜಿತ ಇಂದು ಅವನ ತಮ್ಮ ಪ್ರಸೇನ ಕಾಡಿಗೆ ತೆರಳಿದಂತಹ ಸಂದರ್ಭ ಆ ಶಮಂತಕ ಮಣಿಯೊಂದಿಗೆ ಹೋದವನಿದ್ದಾನೆ. ಅವನ ಇರವನ್ನು ತಿಳಿಯದೆ ಬಹಳ ಚಿಂತಿತನಾದಂತಹ ಒಂದು ಪರಿಸ್ಥಿತಿ. ಆದರೆ ಅವನು ತಿಳಿದಂಥದ್ದು ಒಂದು ಕಾಲದಲ್ಲಿ ಈ ಶಮಂತಕ ಮಣಿಯ ಮೇಲೆ ಅಪೇಕ್ಷೆಯನ್ನಿಟ್ಟಂತಹ ಆ ಶ್ರೀಕೃಷ್ಣ, ಅವನ ದೂರದ ಸಂಬಂಧಿ, ಅವನೇ ಈ ಶಮಂತಕ ಮಣಿಯನ್ನು ಕದ್ದಿರಬಹುದು, ಒಯ್ದಿರಬಹುದು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದವನಿದ್ದಾನೆ. ಆ ಪ್ರಸೇನ ಕಾಡಿಗೆ ಹೋಗಿದ್ದಾನೆ, ಬರಲಿಲ್ಲ, ಶಮಂತಕ ಮಣಿಯು ಬರಲಿಲ್ಲ. ಆದ್ದರಿಂದ ಅಂತಹ ಒಂದು ಅಪವಾದವನ್ನು ಶ್ರೀಕೃಷ್ಣನ ಮೇಲೆ ಹೋಗಿ ಹೊರಿಸುತ್ತಾ ಮುಂದುವರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಅದನ್ನು ತಿಳಿದಂತಹ ನಾನು ಅಲ್ಲಿಗೆ ಹೋಗಿ ಅವನಲ್ಲಿ ವಿಚಾರಿಸಿ ಇದಕ್ಕೆ ಸರಿಯಾದಂತಹ ಒಂದು ಸುಖಾಂತ್ಯವನ್ನು ತಂದು ಕೊಡುತ್ತೇನೆ ಎಂದು ಮಾತು ಕೊಟ್ಟು ಬಂದವನಿದ್ದೇನೆ. ಸತ್ಯ ದರ್ಶನವನ್ನು ಅವನಿಗೂ ಲೋಕಕ್ಕೂ ಮಾಡಬೇಕಾಗಿದೆ. ಅದಕ್ಕಾಗಿ ಇದನ್ನು ಸರಿಯಾದಂಥ ರೀತಿಯಲ್ಲಿ ಪರಿಹರಿಸಲು ಯೋಗ್ಯವಾದ ವ್ಯಕ್ತಿ ಯಾರು ಎಂದರೆ ಬಲಭದ್ರದೇವ, ದ್ವಾರಕಾಧೀಶನಾದಂತಹ ಬಲಭದ್ರದೇವನೇ ಇದಕ್ಕೆ ಸರಿಯಾದಂಥ ವ್ಯಕ್ತಿ ಎನ್ನುವ ತೀರ್ಮಾನಕ್ಕೆ ಬಂದವನಿದ್ದೇನೆ. ಆದ್ದರಿಂದ ಇನ್ನು ತಡ ಮಾಡುವುದಲ್ಲ, ಅವನ ಆಸ್ಥಾನಕ್ಕೆ ತೆರಳುತ್ತೇನೆಂತೆ. ನಾರಾಯಣ, ತಮ್ಮನ ನಿರೀಕ್ಷೆಯಲ್ಲಿ ಇದ್ದೆ, ಕೇಳ್ತಾ ಇದ್ದೆ ಅಲ್ಲ ಮಹತಿಯ ಆ ವೀಣೆಯ ನಾದ. ಓ ನಾರದ ಮಹರ್ಷಿಗಳು ಹೀಗೆ ಬರಬೇಕು. ದುರ್ಗಳೈತಿಯ ಕಾಣುತ ರಾಮ ನಿಮ್ಮನ್ನು ಕಂಡು ಮುಂದೆ ಬಂದು ನಿಮ್ಮ ಪಾದಗಳಿಗೆ ಮಣಿದು ಇದು ಪಾದವನ್ನು ತೊಳೆದು
ನಿಮ್ಮನ್ನು ಹೀಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ, ಬನ್ನಿ ಬನ್ನಿ, ಸಂತುಷ್ಟನಾಗಿದ್ದವ ನಿಮಗೆ. ನಾರದರೆ, ನಾನು ನನ್ನ ರಾಜ್ಯಭಾರದ ಕುರಿತು ನನ್ನ ತಮ್ಮನ ನಿರೀಕ್ಷೆಯಲ್ಲಿ ಇದ್ದೆ. ಆಗ ನಿಮ್ಮ ಈ ವೀಣೆಯ ನಾದ ಕೇಳಿಸಿತು. ಯಾಕಿರಬಹುದು, ಏನೋ ಒಂದು ವಿಶೇಷ ಅಡಗಿದೆ ಎಂಬುದನ್ನು ನಾನು ಅರ್ಥೈಸಿಕೊಂಡೆ. ಲೋಕ ಕಲ್ಯಾಣಾರ್ಥವಾಗಿ ನಿಂತಲೂ ನಿಲ್ಲದೆ ಸಂಚರಿಸುತ್ತಾ ಲೋಕ ಕಲ್ಯಾಣವನ್ನೇ ಗಮನವಾಗಿಟ್ಟುಕೊಂಡು ಉದ್ದೇಶವನ್ನಾಗಿಟ್ಟುಕೊಂಡು ಸಂಚರಿಸುತ್ತಾ ಇರುವಂತಹ ನಾರದ ಮಹಾಮುನಿಗಳು ನೀವು. ಹೌದು, ವರ್ತಮಾನದಲ್ಲಿ ನಮ್ಮದ್ದಾದಂತಹ ಈ ದ್ವಾರಾವತಿಯನ್ನು ಪ್ರವೇಶ ಮಾಡಬೇಕಿದ್ರೆ ಒಂದು ಏನೋ ಒಂದು ಕಥೆಯನ್ನು ಹೆಣೆದು ಅದರಲ್ಲಿ ಯಾರ್ಯಾರು ಪಾತ್ರಧಾರಿಗಳಾಗಬೇಕು, ಯಾರ್ಯಾರು ಯಾವ ಯಾವ ಪಾತ್ರವನ್ನು ನಿರ್ವಹಿಸಬೇಕು ಎಂಬುದನ್ನು ಮನಗಂಡು ಅವರಿಗೆ ಆ ಪಾತ್ರವನ್ನು ಕೊಟ್ಟು ಆ ಪಾತ್ರ ನಿರ್ವಹಣೆಯ ಮೂಲಕ ಲೋಕ ಕಲ್ಯಾಣವನ್ನು ಬಯಸುವಂತಹ ವ್ಯಕ್ತಿ ನೀವು. ಹಾಗಾಗಿ ನಮ್ಮ ಸ್ಥಾನವನ್ನು ನೀವು ಪ್ರವೇಶ ಮಾಡಿದ್ದೀರಿ ಅಂತ ಆಗುವಾಗ ನನ್ನದ್ದೇನು ನಿಮಗೆ ಆ ಕಾಣಿಕೆ ಸಲ್ಲಬೇಕು ಎಂಬುದನ್ನು ನಾನು ತಿಳಿಯಬೇಕಾಗಿದೆ. ಅದಕ್ಕೆ ಮೊದಲು ಮೂರು ಲೋಕವನ್ನು ಸಂಚಾರ ಮಾಡುವವರು ನೀವು, ಏನಾದರೂ ವಿಶೇಷ ಏನು ವರ್ತಮಾನ ಇದೆ ನನಗೆ ತಿಳಿಸುವರೇ. ಬಲಭದ್ರ, ನಿನ್ನ ಪಂಚೋಪಚಾರ ಪೂಜೆಗಳಿಂದ ಸಂತೃಪ್ತನಾಗಿದ್ದೇನೆ. ಆಗಲಿ, ನಾನು ಬಂದ ಕ್ಷಣ ನಿನ್ನ ಸಭಾಸದರೆಲ್ಲ ಎದ್ದು ನಿಂತು ನನ್ನನ್ನು ಗೌರವಿಸಿದರು. ಅದು ಇದು ನಿನ್ನ ಸಂಸ್ಕಾರ. ಅದು ಸಂಸ್ಕಾರ, ಒಂದು ಕ್ರಮ ಅದು. ಆದರೆ ಅವರು ಎದ್ದು ನಿಲ್ಲುವುದರಿಂದ ಒಂದು ಉದ್ದೇಶವೂ ಈಡೇರಿದಂತಾಯಿತು. ಹಿರಿಯರು ಸಾಧುಗಳು ನಮ್ಮ ಮುಂದೆ ಬಂದು ನಿಂತರೆ ನಾವು ಎದ್ದು ನಿಲ್ಲಬೇಕಂತೆ. ಸರಿ, ಯಾಕೆ ಅಂದರೆ ಹಿರಿಯರು ಸಾಧುಗಳು ನಮ್ಮ ಮುಂದೆ ಬರುವಾಗ ನಾವು ಕುಳಿತಿದ್ದರೆ ನಮ್ಮ ಆಯುಷ್ಯ ಕ್ಷೀಣಿಸುತ್ತದೆ ಎನ್ನುತ್ತಾರೆ. ಯಾಕೆಂದರೆ ನಾವು ಕುಳಿತೇ ಇದ್ದರೆ ನಮ್ಮಲ್ಲಿರುವಂತಹ ಪ್ರಾಣ ಸ್ವಲ್ಪ ಮಟ್ಟಿಗೆ ಮೇಲೆ ಇರುತ್ತದೆ ಎನ್ನುವಂಥದ್ದು ಪ್ರಾಜ್ಞರ ಮಾತು. ಆ ಸಂದರ್ಭದಲ್ಲಿ ನಾವು ಎದ್ದು ನಿಲ್ಲದೇ ಇದ್ದರೆ ನಮ್ಮ ಆಯುಷ್ಯ ಕ್ಷೀಣಿಸುತ್ತದೆ. ಆದ್ದರಿಂದ ನಿನ್ನ ಸಭಾಸದರೆಲ್ಲ ಆಯುಷ್ಯ ವೃದ್ಧಿಸುವಂತಹ ಕಾರ್ಯವನ್ನೇ ಮಾಡಿದ್ದಾರೆ ಅನ್ನುವುದು ಸ್ಪಷ್ಟ. ಧನ್ಯನಾದೆ, ನಿನ್ನ ಉಪಚಾರಗಳಿಂದ ಸಂತೃಪ್ತನಾದೆ. ಆದರೆ ನಿನಗೆ ಬಹಳ ಆಶ್ಚರ್ಯ ಆಗಿರಬಹುದಲ್ಲ, ಏನು, ಯಾವತ್ತೂ ಈ ಕಡೆಗೆ ನಾನು ಬಂದವನಲ್ಲ. ಸಾಧಾರಣ ಅಮರಾವತಿಗೆ ಹೋದರೆ ನೇರವಾಗಿ ಮಹೇಂದ್ರನಲ್ಲಿಗೆ ಹೋಗುವುದು, ಸರಿ, ಅಲಕಾವತಿಗೆ ಹೋದರೆ ಕುಬೇರನಲ್ಲಿಗೆ ನೇರವಾಗಿ ನನ್ನ ಪ್ರವೇಶ. ಆದರೆ ಇದುವರೆಗೆ ಇಲ್ಲಿಗೆ ಬಂದವನಲ್ಲ, ನೇರವಾಗಿ ಕೃಷ್ಣ ನಿವಾಸಕ್ಕೆ ನಾನು ಹೋದವನು. ಆದರೆ ಇಂದು ನಾನು ಇಲ್ಲಿಗೆ ಬಂದದ್ದು ಒಂದು ವೇಳೆ ನಿನಗೆ ಆಶ್ಚರ್ಯ ತಂದಿರಲೂಬಹುದು. ಆಶ್ಚರ್ಯವಾಗಿದೆ. ಆದರೆ ನೀನು ಹೇಳಿದ ಹಾಗೆ ನಾರದ ಯಾವುದೇ ಒಂದು ಉದ್ದೇಶವನ್ನ ಇಟ್ಟುಕೊಳ್ಳದೆ ಬರುವುದಿಲ್ಲ. ಅಥವಾ ನೀನು ಬೇಕು ಅಂದಾಗ ನಾನು ಬರುವವನೂ ಅಲ್ಲ, ಬೇಡ ಅಂದಾಗ ಬರದಿರುವವನೂ ಅಲ್ಲ. ಯಾವುದಾದರೊಂದು ಉದ್ದೇಶ ಇದ್ದರೆ ಮಾತ್ರ ನಾನು ಇಲ್ಲಿ ಬರುವುದು. ಹೌದು, ಯಾದವರ ಕುಲದ ಅಭ್ಯುದಯವನ್ನೇ ಬಯಸಿ ಇಲ್ಲಿ ನೀವು ಆಡಳಿತವನ್ನ ಮಾಡುತ್ತಾ ಇದ್ದೀರಿ. ಬಹಳ ಸಂತೋಷವಾಯಿತು ನನಗೆ. ನಾರದರೇ, ನಿಮ್ಮ ಆಡಳಿತದಲ್ಲಿ ಯಾವುದೇ ಒಂದು ಅಡೆತಡೆಗಳಿಲ್ಲ, ಕಪ್ಪು ಚುಕ್ಕೆಗಳಿಲ್ಲ. ಓಹೋ, ನೀನು ದಕ್ಷ ಆಡಳಿತಗಾರನಾಗಿದ್ದಿ, ಮೇಧಾವಿಯಾಗಿದ್ದಿ, ಚಾಣಾಕ್ಷನಾಗಿದ್ದಿ. ಮತ್ತೇನು ವಿಶೇಷ? ಹಾಗಿದ್ರು ಲೋಕದಲ್ಲಿ ಸ್ವಾಮಿ, ಲೋಕದಲ್ಲಿ ಮೂರು ರಾಮರು, ಪರಶುರಾಮ, ಸೀತಾರಾಮ, ಹೌದು, ಈಗ ನಾನು ಬಲರಾಮ. ಬಲರಾಮ ಪರಶುರಾಮ ನೀವು ಕೂಡ ಒಂದು ರೀತಿಯಾದ ಅವಹೇಳನ ಉಂಟು, ಅಪವಾದ ಉಂಟು. ಯಾಕೆ ಗೊತ್ತುಂಟ? ಪರಶುರಾಮ ತಾಯಿಯನ್ನೇ ಕೊಂದು ಬಿಟ್ಟ ಅಂತ. ಹೌದು. ಆಮೇಲೆ ಸೀತಾರಾಮ, ಸೀತಾರಾಮನಿಗಿಲ್ವ ಒಂದು ಕಳಂಕ, ಹೆಂಡತಿಯನ್ನೇ ಕಾಡಿಗೆ ಕಳಿಸಿದ ಅಂತ. ಹೌದು, ನನ್ನಲ್ಲಿ ಏನಿದೆ? ನಿನ್ನಲ್ಲಿ ಯಾವುದೇ ಕಳಂಕಗಳಿಲ್ಲ. ಹಾಗಾಗಿ ಪರಶುರಾಮನ ಕ್ಷಾತ್ರ, ಶ್ರೀರಾಮನ ವ್ಯಕ್ತಿತ್ವ, ಇದು ಎರಡೂ ನನ್ನಲ್ಲಿ ಮೇಳೈಸಿರುವಾಗ ನನ್ನಲ್ಲಿ ಏನು ಕಂಡು ಹುಡುಕಲಿ ಬಂದಿದ್ದೀರಿ ಅಂತ ನಂಗೆ ಗೊತ್ತಾಗುದಿಲ್ಲ. ನಿನ್ನಲ್ಲಿಯೇ ಮಾತನಾಡುವುದಕ್ಕೋಸ್ಕರವೇ ಇಲ್ಲಿಗೆ ಬಂದಿದ್ದೇನೆ. ಸ್ವಂತ ಬಲದಿಂದ ನಿರ್ಮಾಣ ಮಾಡಿದ್ದಿ ನಗರವನ್ನ, ಸಂತೋಷದ ಆಡಳಿತವನ್ನ ಮಾಡುತ್ತಾ ಇದ್ದಿ, ಜನರು ನಿನ್ನನ್ನು ಒಪ್ಪಿದ್ದಾರೆ, ಅಪ್ಪಿದ್ದಾರೆ. ಆದರೆ ಇಡೀ ನಿನ್ನ ವ್ಯವಸ್ಥೆಯನ್ನ ಹಾಳು ಗಡಹಲು ಒಬ್ಬ ಇದ್ದರೂ ಸಾಕಲ್ಲ. ಒಂದು ಬಿಳಿಯ ಹಾಳೆಗೆ ಒಂದು ಕಪ್ಪು ಚುಕ್ಕೆ ಬಿದ್ದರೆ ಯಾವ ರೀತಿ ಆ ಅದರ ಅಂದಗೆಡುವುದು ಅದೇ ರೀತಿ ಆಯಿತೋ ಅನ್ನುವುದು ನನ್ನ ಒಂದು ಸಂಶಯ. ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಆದ್ದರಿಂದ ಹೇಳುತ್ತೇನೆ ಕೇಳು.
ಕೇಳುಗಲದರ ಪೇಳ್ವನರಿತುದನು ಆಯ ಬೇಳ್ವನರಿತುದನು ಶ್ರೀಕೃಷ್ಣ ನೀ ಜಗಪಾಲನಗೆ ಅವತಾರಗೆ ಇದಿಗನೋ ಬೇಳಲಾರೇನು ಸರುವ ಜನರೋಳು ತಾಳಿ ದ್ವೇಷವ ಭರಿದೆ ನಿಷ್ಠುರ ತಾಳಿ ದ್ವೇಷವ ಭರಿದೆ ನಿಷ್ಠುರ ವ್ಯಾಳ ಹೇಳು ಬುದ್ಧಿಗಳನ್ನು ದಯದಲ್ಲಿ ಕೇಳುಗಲದರ ಪೇಳ್ವನರಿತುದನು ಶ್ರೀಕೃಷ್ಣ ನೀ ಜಗ ಪಾಲನೆಗೆ ಅವತಾರ ಗೈದಿಗನು ಆಡಳಿತದಲ್ಲಿ ಎರಡು ಮಾತಿಲ್ಲ. ನಿನ್ನ ಆಡಳಿತ ದಕ್ಷವಾಗಿದೆ, ಚಾಣಾಕ್ಷ ತಮ್ಮನಿದ್ದಾನೆ. ಆದರೆ ಆ ಕೃಷ್ಣ ಯಾರು ಎಂಬುದು ನಿನಗೂ ಗೊತ್ತುಂಟು, ನನಗೂ ಗೊತ್ತುಂಟು. ಏನು ಕೃಷ್ಣ? ಕೃಷ್ಣ ದೇವರು ಅಂತಲೂ ಹೇಳ್ತಾರಲ್ಲ, ದೇವರ ಅವತಾರ ಅಂತ. ಭೂಮಿಯಲ್ಲಿ ದುಷ್ಟರ ಕಾಟ ಹೆಚ್ಚಿದಾಗ ಆ ಶ್ರೀಮನ್ನಾರಾಯಣ ಯಾವುದಾದರೂ ಒಂದು ರೂಪದಲ್ಲಿ ಧರೆಗಿಳಿದು, ಅದು ನರರೂಪದಲ್ಲೇ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ರೂಪದಲ್ಲಿ ಆಗಿರಬಹುದು, ಧರೆಗಿಳಿದು ಬಂದು ದುಷ್ಟರ ಸಂಹಾರವನ್ನು ಮಾಡಿ ಲೋಕ ಕಲ್ಯಾಣವನ್ನು ಮಾಡುತ್ತಾನೆ ಎಂಬುದು ನನಗೂ ಗೊತ್ತು, ನಿನಗೂ ಗೊತ್ತು. ಅದೇ ರೀತಿಯಲ್ಲಿ ಶ್ರೀಕೃಷ್ಣನು ಒಂದು ಅವತಾರ ಅನ್ನುವುದು ನಾವು ತಿಳಿದುಕೊಂಡವರು. ಆದರೆ ಭೂಮಿಗೆ ಅವತಾರವನ್ನು ಎತ್ತಿ ಬಂದ ನಂತರ ಇಲ್ಲಿಯದ್ದೇ ಆದಂತಹ ವ್ಯವಸ್ಥೆಗೆ ಅವನು ಒಳಪಡಬೇಕಾದ್ದು ಕರ್ತವ್ಯ. ಒಂದು ಪ್ರಾಪಂಚಿಕ ವ್ಯವಸ್ಥೆ ಏನುಂಟು, ಸರಿ, ಕೌಟುಂಬಿಕ ವ್ಯವಸ್ಥೆ ಏನುಂಟು, ತಂದೆಗೆ ಮಗನಾಗಿ, ತಾಯಿಗೆ ಮಗನಾಗಿ, ಅಣ್ಣನಿಗೆ ತಮ್ಮನಾಗಿ, ಬಂಧು ಮಿತ್ರರಲ್ಲಿ ಎಲ್ಲರಲ್ಲಿಯೂ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿ ಆ ಒಂದು ವ್ಯವಸ್ಥೆಯಲ್ಲಿಯೇ ಬದುಕಬೇಕಾದ್ದು ಕರ್ತವ್ಯ. ಹೌದು, ಅದು ದೇವನಾದರೂ ಮಾನವನಾಗಿ ಜನಿಸಿದ ಕಾರಣಕ್ಕೆ ಅದನ್ನು ಮಾಡುವುದು ಬಹಳ ಕರ್ತವ್ಯ. ದೇವನಾದರೂ ಕೂಡ ಮಾನವನಾಗಿ ಹುಟ್ಟಿದ ಮೇಲೆ ಮಾನವತ್ವದ ನೆಲೆಯಲ್ಲಿ ಆ ಕಟ್ಟುಪಾಡಿನಲ್ಲಿಯೇ ಇರಬೇಕಾಗುತ್ತದೆ. ಆದರೆ ಅವನು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದಾನೋ, ಅವತಾರ ಎತ್ತಿದ್ದಾನೋ, ಅದನ್ನು ಮರೆತು ಎಲ್ಲರೊಂದಿಗೂ ವೈರತ್ವವನ್ನು ಕಟ್ಟಿಕೊಂಡು ಅವನು ಎಲ್ಲಿಯೋ ತನ್ನ ಹಾದಿಯನ್ನು ತಪ್ಪಿ ಹೋಗುತ್ತಿದ್ದಾನೋ ಅನ್ನುವಂತಹ ಒಂದು ಸಂಶಯ ನನ್ನಲ್ಲಿ ಮೂಡತೊಡಗಿದೆ. ಹಲವರ ಬಾಯಿಯಿಂದ ಇದನ್ನು ಕೇಳತೊಡಗಿದ್ದೇನೆ. ಆದ್ದರಿಂದ ನಿನ್ನಲ್ಲಿ ಬಂದಿದ್ದೇನೆ. ಅಲ್ಲ, ನನ್ನ ತಮ್ಮ ಶ್ರೀಕೃಷ್ಣನ ಮೇಲೂ ಕೂಡ ಒಂದು ರೀತಿಯಾದ ಸಂಶಯ, ನಮಗೆ ಹುಟ್ಟಬೇಕು ಅಂತಲೇ ಏನಾದರೂ ಕಾರಣ ಇದ್ದಿರಬಹುದು. ಆದರೆ ಈಗ ಬರುವಂತಹ ಅಪವಾದಗಳು ಅವನ ಮೇಲೆ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತಾ ಇದೆ. ಎಲ್ಲರಲ್ಲಿಯೂ ದ್ವೇಷ, ಬಂಧು ಜನರಲ್ಲಿಯೂ ದ್ವೇಷ, ಮಿತ್ರರಲ್ಲಿಯೂ ದ್ವೇಷ. ಪ್ರಪಂಚದಲ್ಲಿ ಮೂರು ರೀತಿಯ ವರ್ಗಗಳಿದೆ ಅಲ್ಲ, ಮಿತ್ರ, ಉದಾಸೀನ, ಶತ್ರು ಅಂತ. ಒಂದು ಮಿತ್ರರನ್ನು ಶತ್ರುಗಳನ್ನು ಮಿತ್ರರನ್ನಾಗಿಸುವುದು ಚಾಣಾಕ್ಷ ಲಕ್ಷಣ ಅಲ್ಲ, ಅಂತಹ ಒಂದು ಸನ್ನಿವೇಶ ಎಲ್ಲಿಯವಾಗ ಸೃಷ್ಟಿಸಿದೆ ಹೇಳುತ್ತೇನೆ ಕೇಳು. ಮಿತ್ರರನ್ನು ಶತ್ರುಗಳನ್ನಾಗಿ ಮಾಡಿಸುವಂತಹ ಇವನಿಗೆ ನಾನು ಏನು ಹೇಳಬೇಕು? ಈ ಶ್ರೀಕೃಷ್ಣ ಎಲ್ಲಿ ಮಿತ್ರರನ್ನು ಶತ್ರುಗಳನ್ನಾಗಿ ಮಾಡಿಸುತ್ತಿದ್ದಾನೋ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನ ತಮ್ಮ ಎಷ್ಟು ಮದುವೆ ಆಗಿದ್ದಾನೆ ಅನ್ನೋದು ನಿನಗೆ ಗೊತ್ತಲ್ಲ. ಅವನ ಮದುವೆ ವಿಚಾರವನ್ನೇ ನಾವು ತೆಗೆದುಕೊಳ್ಳುವ. Thank you.
ಜೊತೆಯ ಮೊನ್ನೆ ಕಲಹದುಳು ಹುಟ್ಟಿದ ಕನ್ಯೆಯ ಮಿತ್ತ ಬಿಲ್ದಯ್ಯ ಮೊನ್ನೆ ಕಲಹದುಳು ಎತ್ತಿ ತಾಂದಿಗ ನಗ್ರಬವರು ಆದಂತಹ ಮದುವೆಗಳನ್ನು ನೀನು ಬಲ್ಲೆ ಅಲ್ವಾ? ಸರಿ, ಬಹಳಷ್ಟು ಮದುವೆ ಆಗಿದ್ದಾನೆ. ಹೌದೌದು, ರುಕ್ಮಿಣಿ ಸ್ವಯಂ ರುಕ್ಮಿಣಿಯನ್ನು ಮದುವೆ ಆದಂತಹ ವಿಚಾರವನ್ನೇ ತೆಗೆದುಕೊಳ್ಳುವ. ಅದೇ ಎಂಟು ಮಂದಿಯ ಅಷ್ಟಮಹಿಷಿಯರು, ಪಟ್ಟದ ಮಹಿಷಿಯರು, ಆಮೇಲೆ 16,000 ಅಲ್ಲಿ. ಹೌದು, ಆ ರುಕ್ಮಿಣಿಯ ವಿವಾಹವನ್ನೇ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿದ್ರೆ ಅಲ್ಲಿ ಒಂದು ಸುಖಾಂತದ ಮದುವೆ ಅಂತೂ ಅದು ಆಗಲಿಲ್ಲ. ನಮ್ಮ ನಿನ್ನ ಒಪ್ಪಿಗೆ ಇರಬಹುದು, ಆದರೂ ಅಲ್ಲಿ ಶಿಶುಪಾಲ ಮಾಗದನಂತವರ ವಿರೋಧವನ್ನು ಕಟ್ಟಿಕೊಂಡ. ಅಲ್ಲ, ಶಿಶುಪಾಲನಲ್ಲಿ ಮದುವೆ ಆಗಬೇಕು ಅಂತ ಮನಸ್ಸು ತೋರಿಸಲಿಲ್ಲ ರುಕ್ಮಿಣಿ. ಇರಲಿ, ಕೃಷ್ಣನೇ ಆಗ್ಬೋದು ಅಂತ ಹೇಳಿದಳು. ಮಾತ್ರಾಧಿಪನ ಮಗಳು ಲಕ್ಷ್ಮಣೆಯ ವಿವಾಹ, ಅಲ್ಲಿಯೂ ಹಲವು ರಾಜರುಗಳ ವಿರೋಧ. ಅಲ್ಲ, ಅದು ಇರ್ತದಪ್ಪ, ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡುವ, ಮತ್ತೊಬ್ಬರಿಗೆ ವಿರೋಧ ಇರ್ತದೆ. ನನಗೆ ಸಿಗ್ಬೇಕಿತ್ತು ಅಂತ. ನಿನ್ನ ಅತ್ತೆಯಾದಂತಹ ರಾಜಾದಿದೇವಿಯ ಮಗಳು ಮಿತ್ರವಿಂದೆಯ ವಿವಾಹ ಪ್ರಕರಣ, ಅದು ಒಂದು ಸುಖಾಂತ್ಯದ ಮದುವೆ ಅಲ್ಲ. ಅಲ್ಲಿಯೂ ಅವನ ಭಾವಂದಿರೊಂದಿಗೆ ವಿರೋಧ. ಮಿತ್ರವೃಂದಿಯರ ವಿರೋಧ, ಅವರಷ್ಟು ಒಳ್ಳೆಯವರಲ್ಲ. ಸರಿ, ಕಾಳಿಂಗನನ್ನು ಮರ್ದಿಸಿ ಕಾಳಿಂದಿಯ ವಿವಾಹ, ಅಲ್ಲಿಯೂ ಅದೊಂದು ಸುಖಾಂತ್ಯದ ಮದುವೆ ಅಲ್ಲ. ಈ ರೀತಿ ಅವನು ಮದುವೆ ಆದಂಥದ್ದು ನಾವು ಎಲ್ಲವನ್ನೂ ನೋಡುವಾಗ, ಈ ದುರ್ಜನರ ಮನೆಯ ಹೆಣ್ಣು ಮಕ್ಕಳೇ ಇವನಿಗೆ ಬೇಕಿತ್ತೋ? ಅವನಿಗೆ ಕನ್ಯಾ ಪಿತೃಗಳನ್ನು ಕೊಡುವಂತಹವರು ಸಾಲು ಸಾಲಾಗಿ ನಿಂತಿರುವಾಗ ಇದರ ಅಗತ್ಯವಿತ್ತೋ ಅನ್ನುವುದು ನನ್ನ. ಅವನ ಹುಟ್ಟಿನ ಉದ್ದೇಶವೇ ಅಲ್ವಾ ದುರ್ಜನರನ್ನು ಕೆಡಹಾಕುವುದು? ಈಗ ದುರ್ಜನರ ಮನೆಯ ಮಕ್ಕಳನ್ನು ತರುವುದು ಅಂದರೆ ಅದರ ಉದ್ದೇಶ, ಅದು ಒಳ್ಳೆಯ ಉದ್ದೇಶವೇ ಇರಬಹುದು. ಆದರೂ ಈ ದುರ್ಜನರನ್ನ ಅವರ ವೈರತ್ವವನ್ನು ಸಾಧಿಸುವುದರಿಂದ ಅದು ಆಪತ್ತಲ್ವಾ? ನೀನಾದರೂ ಅವನಿಗೆ ಬುದ್ಧಿವಾದ ಹೇಳಬೇಡವೇ ಅನ್ನುವುದು ನನ್ನ ವಾದ. ಅಲ್ಲ, ಅದನ್ನೆಲ್ಲ ಈಗ ಇಷ್ಟರವರೆಗೆ ಮೆಟ್ಟಿ ನಿಂತಿದ್ದಾನಲ್ಲ, ಅಪವಾದವನ್ನು ಹಗೆತನವನ್ನು ಎಲ್ಲವನ್ನ. ಹಾಗಿದ್ರೆ ಅವನ ಎಲ್ಲ ಮದುವೆಗೂ ನಿನ್ನ ಸಹಮತ ಇದೆ? ಆದಂತಹ ಎಲ್ಲ ಮದುವೆಗೂ ನಿನ್ನ ಸಹಮತ ಇದೆ ಅನ್ನುವುದನ್ನು ನಾನು ತಿಳ್ಕೊಂಡಿದ್ದೇನೆ. ನೀನು ಹೇಳುವಂತಹ ನಿನ್ನ ಮಾತಿನ ವರಸೆ ನೋಡುವಾಗ ಅವನ ಎಲ್ಲ ಮದುವೆಗಳು ನಿನಗೆ ಸಹಮತ ಇದೆ, ನಿನ್ನ ಒಪ್ಪಿಗೆಯ ಪ್ರಕಾರವೇ ನಡೆದಿರುವಂಥದ್ದು. ಹಾಗಿದ್ರೆ ಇಲ್ಲಿ ನನಗೊಂದು ತೀರ್ಮಾನ ಆಯಿತು. ಏನು? ನಾನು ಬರುವ ಹಾದಿಯಲ್ಲಿ ನಾನು ಕೇಳಿಕೊಂಡಂತಹ ವಿಚಾರ ಏನು, ಏನು ಬಲರಾಮ ಕೃಷ್ಣರಲ್ಲಿ ಅಷ್ಟಕ್ಕಷ್ಟೇ ಅದು ಇಲ್ಲಿ ಪರಿಹಾರವಾಯಿತು, ಎಲ್ಲವೂ ನಿನ್ನ ಗಣನೆಗೆ ಬಂದೇ ನಡೆದದ್ದು ಅನ್ನುವುದು. ಇರಲಿ ಬಿಡು, ಆದರೂ ನಿನಗೆ ಗೊತ್ತಿಲ್ಲದಿರುವಂತಹ ವಿಚಾರ ಇನ್ನೂ ಒಂದು ಇದೆ. ಯಾವುದಪ್ಪ ಅದು? ಹೇಳುತ್ತೇನೆ ಕೇಳು. ಹಲತರಲಾಲಿಸೋ ನಿನ್ನನು ಜನ ಗುಣ ತಿಳಿಯದು ಗಳು
ಶ್ರೀಕೃಷ್ಣನು ಅಳಿಸದೆ ಶ್ರೀಕೃಷ್ಣನು ಇಲೆಯೆಲ್ಲ ತುಂಬಿಗುದೊಂದ ಪಪಾತವು ಗಳಿಸದೆ ಶ್ರೀಕೃಷ್ಣನು ಬಿಳಿ ಇದ್ದದ್ದನ್ನೆಲ್ಲ ಹಾಲು ಅಂತ ನಂಬುವವನು. ನಿನ್ನ ತಮ್ಮನ ಗುಣ ಸರಿಯಾದಂತ ರೀತಿಯಲ್ಲಿ ನಿನಗೆ ಅನುಭವ ಆದ ಹಾಗೆ ನನಗೆ ತೋರುತ್ತಿಲ್ಲ. ಒಂದು ಕಾಲದಲ್ಲಿ ಬೆಣ್ಣೆ ಕಳ್ಳನಾದ, ನಂತರ ಹೆಣ್ಣು ಕಳ್ಳನಾದ, ಆದರೆ ಈಗ ಕೊಲೆಪಾತಕದ ಒಂದು ಅಪವಾದವು ಅವನನ್ನು ಅಪ್ಪಿಕೊಂಡಿದೆ ಅಯ್ಯ. ಓಹೋ, ಆ ವಿಚಾರ ನಿನಗೆ ತಿಳಿದಿರುವ ಹಾಗೆ ತೋರುವುದಿಲ್ಲ. ನನಗೆ ತಿಳಿಯಿಲ್ಲಪ್ಪ, ಅದನ್ನೇ ನಿನಗೆ ತಿಳಿಸುವ ಅಂತ ಇಲ್ಲಿಗೆ ಬಂದಿರೋದು. ನಾನು ಸಾಧಾರಣ ನಡೆದಂತಹ ಘಟನೆಗಳನ್ನು ಬಂದು ವಿವರಿಸುವುದು ಉಂಟು. ನನಗೆ ತಿಳಿಯದೇ ಇರುವಂತಹ ಒಂದು ಘಟನೆ ಇದೆ. ಸತ್ರಾಜಿತ ನಿನ್ನ ಸಂಬಂಧಿಯೇ ಆಗಿದ್ದಾನೆ ಗೊತ್ತಲ್ಲ, ನಮ್ಮವರೇ, ನಿನ್ನ ಸಾಮಂತ. ಹೌದು, ಸತ್ರಾಜಿತ. ಅವನ ಊರಿನಲ್ಲಿ, ಅವನ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ಗಂಭೀರವಾದಂತಹ ಒಂದು ಬರಗಾಲ ಬಂತು. ಅಂತಹ ಸಂದರ್ಭದಲ್ಲಿ ವೈಪರೀತ ಸ್ವಲ್ಪ ಕಷ್ಟ ಇತ್ತು ಅವರಿಗೆ. ಕಠೋರವಾದಂತಹ ತಪಸ್ಸನ್ನ, ಭಾಸ್ಕರನನ್ನ ಉದ್ದೇಶಿಸಿ ಕಠೋರವಾದಂತಹ ತಪಸ್ಸನ್ನ ಆಚರಿಸುವುದರ ಮುಖಾಂತರ ದಿವ್ಯವಾದಂತಹ, ಅವನು ಪಡೆದಂತಹ ದಿವ್ಯವಾದಂತಹ ಮಣಿ ಪಡೆದಿದ್ದಾನೆ, ಶಮಂತಕ ಮಣಿ. ಆಮೇಲೆ ಎಲ್ಲ ಪರಿಹಾರ ಆಯ್ತು ಅವನದೆಲ್ಲ. ಒಂದು ದಿನಕ್ಕೆ 8 ಮಣಗಳಷ್ಟು ಹೊನ್ನನ್ನು ಕೊಡುವಂತಹ ಆ ಮಣಿ. ಹೌದು, ಅದನ್ನು ಅನವರತ ಪೂಜಿಸಿಕೊಂಡು ಬರುತ್ತಿದ್ದಂತಹ ಆ ಮಣಿ. ಅಲ್ಲಿಂದ ನಂತರ ಅವನ ದೇಶ ಸುಭಿಕ್ಷವಾಗಿ ಬಹಳ ಸಂತೋಷದಿಂದ ಇದ್ದ, ಸ್ಯಮಂತಕ ಮಣಿ ಅದರ ಪ್ರಭಾವದಿಂದ. ಆದರೆ ಇತ್ತೀಚೆಗೆ ಅವನ ತಮ್ಮನಾದಂತಹ ಪ್ರಸೇನ ಕಾಡಿಗೆ ಬೇಟೆಗೆ ಹೋದಂತಹ ಸಂದರ್ಭದಲ್ಲಿ ಈ ಶಮಂತಕ ಮಣಿಯನ್ನು ಹಿಡಿದುಕೊಂಡು ಹೋದ. ಆದರೆ ಹೋದಂತಹ ಪ್ರಸೇನ ಇದುವರೆಗೆ ಹಿಂದಿರುಗಿ ಬರಲಿಲ್ಲ, ಆ ಮಣಿಯೂ ಬರಲಿಲ್ಲ. ಆದರೆ ಅಲ್ಲ, ಪ್ರಸೇನ ಬಾರದಿದ್ದಕ್ಕೂ, ಪ್ರಸೇನ ಹೋಗುವಾಗ ಈ ಮಣಿಯನ್ನು ಧರಿಸಿ ಹೋದದ್ದಕ್ಕೂ ಈ ಕೃಷ್ಣನಿಗೆ ಏನು ಸಂಬಂಧ ಗೊತ್ತಾಗಬೇಕಲ್ಲ. ಅಲ್ಲಿಯೇ ಸಂಬಂಧ ಇದೆ ಅಯ್ಯ. ಒಂದು ಕಾಲದಲ್ಲಿ ಎಲ್ಲರೂ ಹೋಗುವಂತೆ ಇವನೂ ಹೋಗಿ ಆ ಶಮಂತಕ ಮಣಿಯನ್ನು ನೋಡಿದ್ದನಂತೆ. ಶ್ರೀಕೃಷ್ಣ ನಿನ್ನ ತಮ್ಮ ನೋಡಿ, ಈ ಶಮಂತಕ ಮಣಿ ನನ್ನಜ್ಜ ಉಗ್ರಸೇನ ಮಹಾರಾಜರಲ್ಲಿ ಇದ್ದರೆ ಉತ್ತಮ ಅನ್ನುವ ಉದ್ದೇಶದಿಂದ ಕೇಳಿದನಂತೆ. ಒಳ್ಳೆಯ ವಸ್ತುಗಳು ಚಕ್ರವರ್ತಿ ವಸ್ತುಗಳು ಚಕ್ರವರ್ತಿಯನ್ನು ಸೇರಬೇಕು ಎಂಬ ಸಾಧಾರಣ ನಡವಳಿಕೆ. ಹೌದು, ಆ ದೃಷ್ಟಿಯಿಂದ ಕೇಳಿದ್ದ. ಅವ ಆಗುವುದಿಲ್ಲ ಅಂತ ಹೇಳಿದ. ಅವನು ಆಗುವುದಿಲ್ಲ ಹೇಳಿದ ಪ್ರಕರಣ ಅಲ್ಲೇ ನಾವು ಕೈ ಬಿಟ್ಟಿದ್ದೆ. ಅವನು ಯಾವುದೋ ಲೋಭದಿಂದ ಕೊಡಲಿಲ್ಲ ಅಂತ ಇವನು ತಿಳಿದ. ಇವನು ಯಾವುದೋ ಲೋಭದಿಂದ ಕೇಳಿದ ಅಂತೇಳಿ ಅವನು ತಿಳಿದ. ಅಲ್ಲ, ಅವ ಸಂಪಾದನೆ ಮಾಡಿದ ಹೇಳುವ. ಹೌದು, ಅದು ಅಲ್ಲಿಗೆ ಮುಗಿಯುತ್ತಿದ್ದರೆ ಉತ್ತಮವಿತ್ತು. ಆದರೆ ಈಗ ಹಾಗಲ್ಲ. ಏನಾಗಿದೆ? ಕಾಡಿಗೆ ಹೋದ ಪ್ರಸೇನ ಹಿಂದಿರುಗಿ ಬರಲಿಲ್ಲ. ಕೃಷ್ಣ ಮಣಿ ಕೇಳಿದಾಗ ಇವನು ಕೊಡಲಿಲ್ಲ. ಅದಕ್ಕೆ ಒಂದಕ್ಕೊಂದು ಸಂಬಂಧ ಕಲ್ಪಿತವಾಗಿತಾ ಉಂಟು. ಓಹೋ, ಕಾಡಿಗೆ ಹೋದ ಪ್ರಸೇನನನ್ನ ನಿನ್ನ ತಮ್ಮ ಕೃಷ್ಣ ಕೊಂದೋ ಅಪಹರಿಸಿಯೋ ಅದನ್ನು ವಶಪಡಿಸಿಕೊಂಡಿದ್ದಾನೆ, ಇಟ್ಟುಕೊಂಡಿದ್ದಾನೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಅವನು ಬಂದಿದ್ದಾನೆ. ಒಂದು ಪ್ರಕರಣದ ಲಾಭವಿತ್ತು. ಈಗ ಅವನು ಏನು ಹೇಳುತ್ತಿದ್ದಾನೆ ಗೊತ್ತಾ? ಆ ಪುಂಡರೀಕಾಕ್ಷ, ಪುಂಡರೀಕಾಕ್ಷನು ಮೂರ್ಖತೆಯೊಳಗಿಗ ಮೋರ್
ಸುಜಾತನ ಅಯ್ಯ ಬಲಭದ್ರ ನಾರದರಿ ಅವನು ಈಗ ಯಾವ ರೀತಿ ಹೇಳಿಕೊಂಡು ಬರುತ್ತಾ ಇದ್ದಾನೆ ಅಂದ್ರೆ ಆ ಪುಂಡರೀಕಾಕ್ಷ ಮೂರ್ಖತೆಯಿಂದ ಈ ಶಮಂತಕ ಮಣಿಯನ್ನ ಅಪಹರಿಸಿದ್ದಾನೆ, ತನ್ನ ತಮ್ಮನನ್ನ ಕೊಂದಿದ್ದಾನೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಅವನು ಬಂದಿದ್ದಾನೆ. ಹೌದು, ಅಷ್ಟು ಮಾತ್ರ ಅಲ್ಲ, ಆ ಶ್ರೀಕೃಷ್ಣ ಸಿಗಲಿ ಅವನನ್ನೊಂದು ಕೈ ನೋಡಿಕೊಳ್ಳುತ್ತೇನೆ ಅನ್ನುವಷ್ಟರ ಮಟ್ಟಿಗೆ ಅವನು ಅಪವಾದವನ್ನ ಹಾಕುತ್ತಾ ಹೋಗುತ್ತಾ ಇದ್ದಾನೆ. ಇದನ್ನು ತಿಳಿದಂತಹ ನಾನು ಇದನ್ನು ಪರಿಹರಿಸಲು ಅವನನ್ನು ವಿಚಾರಿಸಲು ಸರಿಯಾದಂತಹ ವ್ಯಕ್ತಿ ನೀನೇ ಅನ್ನುವುದನ್ನು ತಿಳಿದು ನಿನ್ನಲ್ಲಿಗೆ ಬಂದವನಿದ್ದಾನೆ. ಈ ಪ್ರಕರಣವನ್ನು ಸುಖಾಂತ್ಯಗೊಳಿಸುವುದು ನಿನ್ನ ಕರ್ತವ್ಯವಾಗಿದೆ. ಆದ್ದರಿಂದ ಇದನ್ನು ಸರಿಯಾದಂಥ ರೀತಿಯಲ್ಲಿ ವ್ಯವಹರಿಸಬೇಕಾಗಿದೆ. ನಾರದರೆ, ನಾನು ಹೇಳುವುದನ್ನು ಹೇಳಿ ಆಗಿದೆ. ನಾರದರೆ, ನಿಮ್ಮ ಸೂಚನೆ ಬಹಳ ಸ್ವಾಗತಾರ್ಹ. ಆಮೇಲೆ ಅದರ ಮೇಲೆ ನನಗೂ ಒಂದು ತೀರ್ಮಾನ ಕೈಗೊಳ್ಳಬೇಕಿದ್ರೆ ಹೌದು ವಿರೋಧ ಪಕ್ಷವನ್ನು ಕೇಳಬೇಕಾಗ್ತದೆ. ಹೌದು, ಕೃಷ್ಣ ಬರಲಿ, ಹೌದು ನಾನು ವಿಚಾರಣೆ ಮಾಡಿ ಅದಕ್ಕೆ ಬೇಕಾದಂತಹ ಸೂಕ್ತ ನಿರ್ಣಯ ಒಂದು ತೀರ್ಮಾನವನ್ನು ಕೈಗೊಳ್ಳುವವನಿದ್ದೇನೆ. ಅಲ್ಲಿವರೆಗೆ ನೀನುಂಟು ಅವನುಂಟು, ನಾನು ಬರುತ್ತೇನೆ, ನಾನು ಹೋಗಲು ಅಪ್ಪಣಿಗೆ ಜನರು. ಕೃಷ್ಣನು ಕಾಣುವುದಿಲ್ಲಲ್ಲ, ಬರಲಿ ಅವ, ಅವನನ್ನು ಸರಿಯಾಗಿ ವಿಚಾರಣೆ ಮಾಡಿ ಇದು ಹೌದು ಅಂತಾದ್ರೆ ಅವನಿಗೆ ಯೋಗ್ಯ ಶಿಕ್ಷೆಯನ್ನು ಕೊಡಬೇಕಾದ್ದೇ ನನ್ನ ಕರ್ತವ್ಯ. ಯಾವುದಕ್ಕೂ ಕೃಷ್ಣ ಬರಲಿ ನೋಡು. ಕಲಹಪ್ರಿಯರು ಅನ್ನುವುದುಂಟು. ಕಲಹಪ್ರಿಯರಂದರೆ ಏನು? ಕ ಅಂದರೆ ಲಕ್ಷ್ಮೀ ಕಮಲಜ, ಲ ಅಂದರೆ ಲಕ್ಷ್ಮೀ ರಮಣ, ಹ ಅಂದರೆ ಹರ. ಅರ್ಥಾತ್ ತ್ರಿಮೂರ್ತಿಗಳಿಗೆ ಸರಿಯಾಗುವವರು, ತೃಪ್ತಿಯಾಗುವವರು ಅಂತ ಅರ್ಥ. ಆದರೆ ಕಲಹಪ್ರಿಯರು ಅನ್ನುವುದು ಯಾಕೆ? ಕೆಲವೊಮ್ಮೆ ದುಷ್ಟರನ್ನು ಮರ್ದಿಸಿಯೇ ಲೋಕೋದ್ಧಾರ ಆಗುವುದು. ಧರ್ಮದ ಉದ್ಧಾರ ಆಗಬೇಕಂತಾದ್ರೆ ಅಧರ್ಮದ ನಾಶ ಆಗಬೇಕು. ಅಧರ್ಮದ ನಾಶ ಆಗಬೇಕಂತಾದ್ರೆ ನಾರದರ ಆ ಪಾಲು ಇದ್ದೇ ಇದೆ. ಅದಕ್ಕೆ ಬೇಕಾಗಿ ಕಲಹ ಪ್ರಿಯರನ್ನುತ್ತಾರೆ. ಹೊಸ ಒಂದು ವಿಚಾರ ಕೇಳಿದೆ. ಇಂದು ನಾರದರ ಆಗಮನ ಈ ದ್ವಾರಕೆಗೆ ಆಗಿದೆ. ನಾರದರು ಬಂದರೆ ನನ್ನನ್ನು ಕಂಡು ಮಾತಾಡುವುದುಂಟು, ಆದರೆ ಇಲ್ಲಿ ಇವತ್ತು ನನ್ನಲ್ಲಿ ಬರಲಿಲ್ಲ, ನೇರವಾಗಿ ನನ್ನಣ್ಣ ಬಲರಾಮನಲ್ಲೇ ಹೋದ್ದು.
ಆವಾಗ ಯೋಚನೆ ಮಾಡಿದೆ, ಇವತ್ತಿನ ಕಾರ್ಯಕ್ರಮ ಎಲ್ಲ ನನ್ನ ಅಣ್ಣದ್ದೆ, ನಾವೆಲ್ಲ ಹೆಸರಿಗೆ ಮಾತ್ರ, ಅಣ್ಣನದ್ದೇ ಕಾರ್ಯಕ್ರಮ, ಅವರೇ ಇದರ ಪ್ರಾಯೋಜಕರು, ಬೇಕು ಬೇಕಾದಾಗಿ ವ್ಯವಸ್ಥೆ ಮಾಡುವವರು ಅವರು, ಆದ್ದರಿಂದಲೇ ನಾರದರು ಅಲ್ಲಿಗೆ ಹೋಗಿರಬೇಕು, ಇಲ್ಲ ಇದ್ರೆ ಇತ್ತ ಬರಲಿಲ್ಲ ಅಲ್ಲ. ಈಗ ನನ್ನಣ್ಣನದ್ದೇ ಕಾರ್ಯಕ್ರಮ ಅಂತ ಆಗುವಾಗ ನನ್ನದು ಪಾಲುಂಟಲ್ಲ, ನನ್ನ ಪಾಲಿಲ್ಲ ಅಂತಾದರೆ ಸಮಂಜಸ ಆಗುವುದಿಲ್ಲ. ಯಾಕೆ, ಉಳಿತಾಗಲಿ ಕೆಡುಕಾಗಲಿ ಆದದನ್ನು ನಾನು ಹೋಗಿ ನನ್ನ ಅಣ್ಣ ಅಲ್ಲಿ ನಿವೇದಿಸಿಕೊಳ್ಳುವವ. ಅದಕ್ಕೆ ಬೇಕಾಗಿ ಅಣ್ಣ ನಾನು ಏನು ಮಾಡಿದ್ರು ಅಣ್ಣ ಮಾತಾಡುವುದಿಲ್ಲ, ಸುಮ್ಮಗೆ ಇದ್ದುಕೊಂಡು ಏನೂ ತಿಳಿಯದವನಾಗೆ ಕುಳಿತುಕೊಳ್ಳುತ್ತಾನೆ. ವಾಸ್ತವವಾಗಿ ಅವನಿಗೆ ಎಲ್ಲವೂ ಗೊತ್ತಾಗುತ್ತದೆ, ಗೊತ್ತಾಗದೇ ಏನೂ ಇಲ್ಲ. ಅದಕ್ಕೆ ಬೇಕಾಗಿ ನಾರದರು ಬಂದು ಹೊರಟು ಹೋದ್ರು. ಇನ್ನು ಮೆಲ್ಲ ಪ್ರವೇಶ ಮಾಡಿದ್ರೆ ಕಾರ್ಯಾದೀತು, ಅದಕ್ಕೆ ಮೆಲ್ಲ ದೂರದಿಂದಲೇ ಪ್ರವೇಶ ಮಾಡುವುದು. ಪ್ರವೇಶ ಮಾಡುವಾಗ ನೋಡುವುದೇನು, ತುಂಬಿ ಅಂತ ಸಭೆ, ತುಂಬಿ ಅಂತ ಸಭೆಯ ಮಧ್ಯದಲ್ಲಿ ನನ್ನನ್ನು ಕುಳಿತುಕೊಂಡಿದ್ದಾನೆ. ಹೇಗೆ, ಯಾವಾಗಿನ ಹಾಗೆ ಅಲ್ಲ, ಮುಖ ಕೆಂಪು ಕೆಂಪಾಗಿದೆ. ಕೆಲವರು ಹೇಳುವುದುಂಟು ಮಧ್ಯಾಹ್ನ ಮೇಲೆ ನನ್ನಣ್ಣ ಬಲರಾಮನ್ನು ಮಾತಾಡಿಸಬಾರದು ಅಂತ. ಇದು ಮಧ್ಯಾಹ್ನದ ಮೊದಲೇ ಮುಖ ಕೆಂಪಾಗಬೇಕಂತಾದರೆ ಅದಲ್ಲಪ್ಪ, ನಮ್ಮ ಯಾವಾಗೇನದಲ್ಲ, ಏನೋ ಕೋಪವಿಷ್ಟರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಣ್ಣನು ಮಾತಾಡಿಸದೆ ಕಾರ್ಯ ಆಗುವುದಿಲ್ಲ. ಆದ್ದರಿಂದ ಮೆಲ್ಲಗೆ ಅತ್ತ ಕಡೆ ಹೋಗ್ತೇನೆ ಹೋಗ್ತೇನೆ ಹೋಗ್ತೇನೆ. ನನ್ನ ಹತ್ತಿರಕ್ಕೆ ಬರಬಾರದು, ಇಲ್ಲಿಂದಲೇ ದೂರದಿಂದಲೇ ಹೊಂದಿಸಿಕೊಂಡಿದ್ದೆ. ಅಲ್ಲ, ಯಾವಾಗಲೂ ಆಗಿ ಇಲ್ಲ ಇವತ್ತು. ಹಾ ಹಾ, ಯಾವಾಗಿನಾಗಿ ಇಲ್ಲ ಅಂತ ಹೇಳಿದ್ರೆ, ನೀನು ಯಾವಾಗಲೂ ಬರುವ ಹಾಗೆ ಇಲ್ಲ, ಏನನ್ನೋದು ಹೊತ್ತುಕೊಂಡೇ ಬಂದಿದ್ದಿ. ಹೊತ್ತುಕೊಂಡು? ಹೌದು. ತಲೆಯಲ್ಲಿ ಏನಿಲ್ಲ ಅಣ್ಣ, ನಾನು ಹೀಗೆ ಬಂದದ್ದು ಹೊತ್ತುಕೊಂಡು. ಅದನ್ನ ನನ್ನ ತಲೆಗೆ ಹೊರಿಸಲಿಕ್ಕೆ ಬಂದಿದ್ಯಾ ಅಣ್ಣ? ಏನಾದ್ರೂ ಇದ್ರೆ ನಿನ್ನ ತಲೆಗೆ ಕೊಡಬಹುದು. ನೀನು ಆರಾಮ ಚೆನ್ನಾಗಿ ಕುಳಿತುಕೊಂಡಿದ್ದಿ, ನಾನು ದೂರದಿಂದಲೇ ಬಂದಿದ್ದೇನೆ, ದೂರದಿಂದಲೇ ವಂದಿಸಿಕೊಂಡಿದ್ದೇನೆ. ನನಗೆ ಗೊತ್ತಾಗುದಿಲ್ಲ ಅಂತ ಹೇಳಿ, ಹತ್ತಿರ ಬರಲಿಕ್ಕೆ ಹೆದರಿಕೆ ಆಗುತ್ತದೆ. ಯಾಕಣ್ಣ ಹೀಗೆ ಹೀಗೆ ಕುಳಿತರೆ ವಿಚಾರ ಅರ್ಥ ಆಗ್ತದೆ. ಅಲ್ಲ, ಲೋಕ ನಿಂದಿಸುವಂತ ಕಾರ್ಯಕ್ರಮವನ್ನು ಮಾಡಿಬಿಟ್ಟೆ ಅಲ್ಲ ನೀನು. ನಾನು? ಹಾ, ಏನಣ್ಣ, ಲೋಕ ನಿಂದೆ ಒಂದು ಕೆಲಸ ನಡೀತದೆ ಇಲ್ಲಿ. ಅಲ್ಲ, ನೀನು ಹಾಗೆ ಹೇಳಿದ ನನಗೆ ಅರ್ಥ ಆಗುದು. ಏನು ಗೊತ್ತಿಲ್ಲದವಂತೆ ವರ್ತಿಸ್ತಾ ಇದ್ದೀಯ ಅಣ್ಣ. ಕೆಲವೊಂದು ಕಾರ್ಯ ನಾವು ತಿಳಿಯದೆಯೋ ತಿಳಿದೋ ಆಗಿ ಹೋಗುತ್ತದೆ. ಸರಿಯೋ ತಪ್ಪೋ ನಮಗೆ ಮನಸ್ಸಿಗೆ ಅರಿವಾಗುವುದಿಲ್ಲ. ಕೆಲವೊಮ್ಮೆ ಅದು ಕೆಲವರಿಗೆ ಸರಿಯಾಗಲೂ ಕಾಣಬಹುದು, ಕೆಲವರಿಗೂ ತಪ್ಪಾಗಿಯೂ ಕಾಣಬಹುದು. ಆದರೆ ಏನು ಅರಿಯದವನಂತೆ ನಾನು ಹತ್ತಿರ ಬಂದಾಗ ಮುಖ ತಿರುಗಿಸಿ ಕುಳಿತುಕೊಂಡ್ರೆ ಅರ್ಥ ಆಗುವುದೇ ಗಣ್ಣ? ಅರುಹು ಬೇಕಣ್ಣ, ಅರುಹು ಬೇಕು, ಅರುಹು ಬೇಕು. ಅರುಗಾಬೇಗೂದು ದಯದಲ್ಲಿ ಚರಣ ಸೇವಕ ನಿನ್ನುತ್ತ
ಧ್ರುವ ಶೀಶನ ಕಾಣುತ್ತ ಅರುಗೆ ಬೇಗುವುದು ದಯದಲ್ಲಿ ಅಣ್ಣ. ಏನು ಅರುಹ ಅಣ್ಣ ಅಂತೆ? ಅರುಹ ಬೇಕು. ಏನು ನೀನು ನನ್ನ ಅಣ್ಣನೇ ಅಲ್ವಾ, ನಾನು ನಿನ್ನ ತಮ್ಮನೇ ಅಲ್ವಾ, ನಿನಗೆ ಒಳ್ಳೆ ಹೆಸರು ಬಂದರೆ ನನಗೂ ಲಾಭವೇ, ನಾನು ಒಳ್ಳೆ ಕೆಲಸ ಮಾಡಿದರೆ ಅಣ್ಣ ನಿನಗೂ ಲಾಭವೇ ಅಲ್ವಾ, ನಾನು ಯಾವುದೇ ಕಾರ್ಯವನ್ನು ಮಾಡಿದರೆ ಸಂಜೆ ಒಳಗೆ ನಿನಗೆಲ್ಲವನ್ನು ತಂದು ಒಪ್ಪಿಸುವ, ಇವತ್ತಿಂದು ಹೀಗಿಗಾಯಿತು ಹೀಗಿಗಾಯಿತು ಅಂತ. ನೀನು ಕೋಪೋದ್ರಿಕ್ತನಾಗಿ ಮುಖ ದೊಡ್ಡದು ಮಾಡಿ ಕುಳಿತುಕೊಂಡ್ರೆ ಇದು ವಿಷಯ ತಿಳಿ ಗೊತ್ತಾಗುವುದು ಹೇಗಣ್ಣ? ಓಹೋ, ಆದ್ರಿಂದ ಹೇಳುತ್ತಾ ಇದ್ದೇನೆ, ಅರುಹ ಬೇಕು. ನೀನು ಈ ಕೋಪೋದ್ರಿಕ್ತನಾಗಿ ಮುಖ ತಿರುಗಿಸಿಕೊಳ್ಳುತ್ತುಕೊಳ್ಳಬೇಕಂತಾದರೆ ಏನೋ ಒಂದು ಆಗಬಾರದು ಆಗಿದೆ ಎಂಬುದು ನಿನ್ನ ಮುಖವೇ ಸ್ಪಷ್ಟಪಡಿಸ್ತಾ ಉಂಟು. ಅದನ್ನು ಸರಿಪಡಿಸೋಣವೇ, ಸರಿ ದಾರಿಗೆ ತರೋಣವೇ? ಅಲ್ಲ, ನಿನ್ನ ಮನಸ್ಸಿಗೆ ತಪ್ಪು ತಿಳುವಳಿಕೆ ಬಂದಿದೆ, ಸರಿಪಡಿಸೋಣವೇ? ವಿಚಾರ ಅರ್ಥ ಆಗಬೇಕಲ್ಲ. ನೀನು ವಿಚಾರ ತಿಳಿಸದೆ ನಿನಗೆ ತಿಳಿಬೇಕಾ? ಹೌದು, ಮನಸ್ಸು ನೀನು ವಿಚಾರ ಹೇಳದೆ ಮನಸ್ಸು ಒಳಗೇ ಇಟ್ಟು ಹೀಗೆ ಕೋಪ ಮಾಡಿ ಕುಳಿತ್ರೆ ಹೇಗೆ ಗೊತ್ತಾಗುವುದಣ್ಣ? ಆದ್ರಿಂದ ಅರುಹ ಅಣ್ಣ, ಅರು ತಿಳಿಸ್ತೇನೆ ತಿಳಿಸ್ತೇನೆ. ಏಕೆ ಸದಾಜಿದ ಅರ್ಜುನ ಮಾಡು ಸತ್ರಾಜಿತ ವೃಂದಾವನ ಅಲ್ವೋ? ಮಣಿಯನ್ನು ಕೇಳಿದಿ? ಶಮಂತಕ ಮಣಿ. ಹೌದು ಹೌದು, ಸೂರ್ಯನಿಂದ ಸಿಕ್ಕಿದ್ದು. ಹೌದು, ಒಳ್ಳೇದುಂಟು. ಆಗುದಿಲ್ಲ ಅಂತ ಹೇಳಿದ. ಹೌದ, ಅಲ್ಲಿಗೆ ನಾವು ಆ ಪ್ರಕರಣವನ್ನು ಕೈ ಬಿಟ್ಟಿದ್ದೇವೆ. ಆ ಪ್ರಕರಣವೇ ಮುಗಿಯಿತು. ಆಮೇಲೆ ಪ್ರಸೇನ ಹಿಂದೆ ಅವನ ಹಿಂದಿಂದ ಓದಿಯ? ಯಾರಣ್ಣ ಪ್ರಸೇನ? ಅವನ ತಮ್ಮ ಶತ್ರುಜಿತ್ ತಮ್ಮ ಪ್ರಸೇನ. ಹಾ ಹಾ, ಅವನ ಹಿಂದೆ ಹೋದಿಯ? ಲಣ್ಣ ಪ್ರಸೇನನ್ನು ಕೊಂದಿಯ? ಏನಣ್ಣ ನೀನು ಹೇಳುವುದು, ಸ್ಪಷ್ಟವಾಗಿ ಹೇಳು. ಮಣಿಯನ್ನು ಒಗಟಾಗಿ ಹೇಳಿದ್ರೆ ಅರ್ಥ ಆಗುತ್ತದೆ ಅಣ್ಣ. ಮಣಿಯನ್ನು ಅಪಹರಿಸಿದೀಯ? ಮಣಿ ಅದೇ ಸೇವಂತಕ ಮಣಿಯನ್ನು ಅಪಹರಿಸಿದೀಯ? ಶತ್ರುಜಿತ್ ಅಲ್ಲಿರುವುದು ಶತ್ರುಜಿತನ ತಮ್ಮ ಪ್ರಸೇನ. ಹಾ, ಯುದ್ಧಕ್ಕೆ ಬೇಟೆಗೆ ಆಗಿ ಹೊರಟದ್ದು. ಅವನು ಬೇಟೆಗೆ ಹೊರಟನ? ಹಾ, ನನಗೆ ಗೊತ್ತಿರಲಿಲ್ಲ ಅಣ್ಣ. ಹೋಗುವಾಗ ಈ ಮಣಿಯನ್ನು ಧಾರಣೆ ಮಾಡಿಕೊಂಡು ಹೋದ್ ಅಣ್ಣನೇ ಕೊಟ್ಟಿರ್ಬೇಕಲ್ಲ. ಈಗ ಹಾ ಪ್ರಸೇನನೂ ಇಲ್ಲ ಮಣಿಯೂ ಇಲ್ಲ ಎಂಬಂತ ಒಂದು ಮಾತು ಬಂದಿದೆ ಕಾಡಿನಲ್ಲಿ. ಹೌದು, ಆ ಮಾತು ಕಟ್ಟಕಡೆಗೆ ಬಂದು ನಿಂತದ್ದೆಲ್ಲಿ? ನಿನ್ನ ತಲೆಯ ಮೇಲೆ. ನನ್ನ ತಲೆ? ಹೌದು ಹೌದು, ಅರ್ಥವೇ ಆಗುವುದಿಲ್ಲ ಅಣ್ಣ. ಪ್ರಸೇನ ಅಳಿಯುವಿಗೂ ಅಳಿವಿಗೂ ಮಣಿಯ ಕಳವಿಗೂ ಹಾ ಕಾರಣ ನೀನು ಅಂತ. ನಾನು? ಹಾ, ಹೇಗೋ ಮತ್ತೆ ಇದನ್ನು ಸಹಿಸ್ಲಿಕ್ಕೆ ಆಗ್ತದ? ಅಲ್ಲ, ವಿಚಾರ ಹೌದಾದ್ರೆ ಸಹಿಸ್ಲಿಕ್ಕೆ ಆಗುವುದಿಲ್ಲ, ಆದ್ರೆ ನೀನು ಹೀಗೆ ಹೇಳಿದೆ ಸ್ಪಷ್ಟವೇ ಆಗುದಿಲ್ಲ ಅಣ್ಣ. ತ್ರಿಕಾಲಜ್ಞಾನಿಯಾದಂತಹ ಹಾ ಲೋಕ ಕಲ್ಯಾಣಾರ್ಥವಾಗಿ ಮೂರು ಲೋಕವನ್ನು ಸಂಚರಿಸತಕ್ಕ ನಾರದರು ಋಷಿಗಳೇ ಹೇಳಿದ ಮೇಲೆ. ನಾರದರು ಹೇಳಿದ್ರ? ನಾನು ಒಪ್ಪಬೇಕಾ? ಅಲ್ಲ, ಬಿಡ್ಬೇಕಾ? ನಾರದರು ಹೇಳಿದ ಒಪ್ಪಿಕೊಳ್ಳಲೇಬೇಕು, ಯಾಕಂದ್ರೆ ಅವರು ಕಲಹವನ್ನೇ ಉಂಟು ಮಾಡುವವರು. ಅವರು ನಾರದರು ಬಂದ್ರ ಅಣ್ಣ ಇಲ್ಲಿಗೆ? ನಾರದರು ಬಂದದ್ದು ನಿಮಗೆ ನಿನ್ನ ಗಮನಕ್ಕೆ ಬರಲೇ ಇಲ್ವೋ? ಇಲ್ಲ, ನಾನು ಬೇರೆ ಇದ್ದೆ, ನನಗೆ ಗೊತ್ತೇ ಆಗಲಿಲ್ಲ. ನಾರದರು ಇಲ್ಲಿ ಬಂದು ಹೇಳಿದ ವಿಷಯ ಹಾ ಸತ್ರಾಜಿತನಲ್ಲಿದ್ದಂತಹ ಮಣಿ ಹಾ ತಮ್ಮ ಪ್ರಸೇನ ಎರಡೂ ಇಲ್ಲ ಅಂತ. ಅದನ್ನು ಅಪಹರಿಸಿದ್ದು ಮತ್ತೊಂದು ಅವನ ಅಳಿವಿಗೆ ಕಾರಣ ಕೂಡ ನೀನು ಅಂತ ಒಂದು ಅಪವಾದ ಬಂದಿದೆ. ಅದು ಹೊತ್ತು ಹೊತ್ತು ಹೊತ್ತುಕೊಂಡಿದ್ದೀಗ ಅಣ್ಣ. ಅರಿಯ ಪ್ರಸೇನ, ಅರಿಯ ಪ್ರಸೇನ,
ಬೂದುದುಲು ಅರಿಯೇ ಒಂದಕ್ಕೊಂದು ತದ್ವಿರುದ್ಧವಾಗಿಯೇ ಕಾಣುತ್ತಾ ಉಂಟು. ಅಣ್ಣ, ಸ್ಪಷ್ಟವಾಗಿ ಹೇಳುತ್ತೇನೆ, ನೀನು ಹೇಳಿದ್ಯಲ್ಲ ಪ್ರಸೇನ ಅಂತ, ಸತ್ರಾಜಿತನಲ್ಲಿ ಒಮ್ಮೆ ಹೋದದ್ದು ಸತ್ಯ, ಮಣಿಯನ್ನು ನೋಡಿದ್ದು ಸತ್ಯ, ಆದರೆ ಆತನವರು ಅನುಜ ಪ್ರಸೇನ ಇದ್ದಾನೆ, ಅವನು ಬೇಟೆಗೆ ಹೋಗಿದ್ದಾನೆ, ಮಣಿಯನ್ನು ಧರಿಸಿಕೊಂಡು ಹೋಗಿದ್ದಾನೆ, ಈ ವಿಚಾರ ನನ್ನ ಗಮನಕ್ಕೇ ಬರಲಿಲ್ಲ ಅಣ್ಣ. ನಾನು ಅರಿಯೇ, ಈಗ ಪ್ರಸೇನ ಬೇಟೆಗೆ ಹೋಗಿರಬಹುದು, ಕಾಡಿನಲ್ಲಿ ದುಷ್ಟ ಮೃಗಗಳ ಹಾವಳಿ ಹೆಚ್ಚಾದಾಗ ಅಲ್ಲಿ ಬೇಟೆಯಾಡಬೇಕಾದ್ದು ಅರಸನಾದವನ ಕರ್ತವ್ಯ. ತದ್ರೀತಿ ಅವನು ಬೇಟೆಗೆ ಹೋಗಿದ್ದಾನೋ ಏನೋ, ಆದರೆ ನೀನು ಹೇಳುತ್ತಾ ಇದ್ದಿ ಮಣಿ ಧರಿಸಿಕೊಂಡು ಹೋಗಿದ್ದಾನೆ, ನಾನದನ್ನು ಅಪಹರಿಸಿದ್ದೇನೆ ಅಂತ. ಅಣ್ಣ, ಒಂದು ವಸ್ತು ಸುವಸ್ತುವನ್ನು ಕಂಡ ಮೇಲೆ ಅದು ಮನಸ್ಸಲ್ಲಿರ್ತದೆ ಸತ್ಯ, ಅಲ್ಲಿಂದ ಬಂದ ಮೇಲೆ ಆ ವಿಚಾರವನ್ನು ಮರೆತೇ ಬಿಟ್ಟಿದ್ದೆ. ಆದರೆ ನೀನು ಹೇಳುತ್ತಾ ಇದ್ದಿ ನಾನಿಂಥ ಕೆಲಸವನ್ನು ಮಾಡಿದ್ದೇನೆ. ಅಣ್ಣ, ಅಪರಾಧ ಬೇರೆ ಅಪವಾದ ಬೇರೆ. ನಾವೊಂದು ಕಾರ್ಯವನ್ನು ಮಾಡಿದರೆ, ಮಾಡದ ತಪ್ಪನ್ನು ಮಾಡಿದರೆ ನಾವು ಅಪರಾಧಿ ಸ್ಥಾನದಲ್ಲಿ ಇರುತ್ತೇವೆ. ಕಾರ್ಯ ಮಾಡದೆ ಸುಮ್ಮನೆ ಅಪವಾದ ಒಂದು ಬಂದರೆ ಅದು ಅಪರಾಧ ಆಗುವುದಿಲ್ಲ. ಯಾಕೆ? ವಿಚಾರ ತಿಳಿಯದೆ ನಮ್ಮ ಮೇಲೆ ಹಾಕಿದ ಅಪವಾದ ಅಂತ. ಅಲ್ಲ, ಅಪವಾದ ಬಂದರೂ ಕೂಡ ನಾವು ಅಪರಾಧಿಗಳಲ್ಲ ಎಂಬುದು ನಾವು ಒಪ್ಪಿಕೊಳ್ಳೋಣ ಅಲ್ವಾ? ಹಾಗೆ ಹಾಗೆ ಅಂತ ಅಪವಾದವನ್ನು ಏನ್ ಮಾಡ್ಬೇಕಾಗ್ತದೆ? ಅಲ್ಲ, ಅಪವಾದ ಬಂದದ್ದು ಹೇಗೆ ಬಂದದ್ದು ಅದನ್ನು ಬಗೆಹರಿಸುವ ಯೋಚನೆ ಮತ್ತೆ. ಆದ್ರೆ ಅಪರಾಧ ಮಾಡಿದವನೇ ನಾನಲ್ಲ, ಪ್ರಸೇನ ಬೇಟೆಗೆ ಹೋದದ್ದು ಅರಿಯೇ, ನನಗೇನು ಗೊತ್ತಿಲ್ಲ. ಹೌದಣ್ಣ, ಹೌದು, ಸುಳ್ಳ ಇದು. ಹಾ, ಮಣಿಯ ಸತ್ರಾಜಿತನೊಳೆದ ಪ್ರಸೇನನನ್ನು ದಿನ ಹೇಳುವೆ ನೀಗ
ಕೆಲಸಕ್ಕೆ ಕೈ ಹಾಕುವುದಕ್ಕೆ ಮೊದಲು ಆಲೋಚನೆ ಮಾಡುವುದು ಮಾಡಬೇಕಲ್ಲ. ಅದು ಹೌದಣ್ಣ. ಈಗ ಸತ್ರಾಜಿತನಲ್ಲಿ ಹೋಗಿಯ ಮಣಿಯನ್ನು ಕೇಳಿದ್ದೀನಿ. ಕೇಳಿದ್ದು ಹೌದು. ಈಗ ಸತ್ರಾಜಿನ ತಮ್ಮ ತತ್ತಾಗ ಇದಕ್ಕೆ ಇದಕ್ಕೆ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಹೇಳುವವರು ಏನು ಹೇಳುತ್ತಾರೆ ಮಾಡಿದ್ದಾರೆ. ಈ ರೀತಿಯಾಗಿ ನಮಗೊಂದು ಅಪವಾದ ಬಂದಿದೆ. ನಾವು ಕೇಳಿದ್ದೆ ತಪ್ಪು, ಯಾಕೆ ಕೇಳಿದಿ ಅಲ್ಲಿ ಬಿಡೋಣ. ಈಗ ಬಂದಂತ ಅಪವಾದ ಅದನ್ನ ಏನು ಮಾಡ್ಬೇಕು ಈಗ ಅಣ್ಣ? ನಾನು ಕೇಳಿದರ ಬಗ್ಗೆ ಅಲ್ವೇ? ಹೌದೌದು. ಪರಮ ಪಾವನ ರತ್ನವಿದನು ಯದು ವರ ಉಗ್ರತೆನು ಜಗನು ಹೇಳಿದವ. ಒಳ್ಳೊಳ್ಳೆಯ ಸುವಸ್ತುಗಳು ಅರಸನ ಭಂಡಾರದಲ್ಲಿದ್ದರೆ ಆ ಅರಸನಿಗೆ ಕೀರ್ತಿ ಹೆಚ್ಚು ಅಂತ ಅಲ್ವಾ? ಹೌದು. ಹೀಗೆ ಈ ಸ್ಯಮಂತಕ ಮಣಿಯ ಬಗ್ಗೆ ತಿಳಿದುಕೊಂಡೆ. ಸೂರ್ಯನಿಂದ ಅನುಗ್ರಹಿಸಲ್ಪಟ್ಟದ್ದು, ದಿನವೊಂದರ 8 ಮಣ ಹೊನ್ನನ್ನು ಕೊಡುವಂಥದ್ದು ಅಂತ ಸುಂದರ ಮಣಿಯನ್ನು ಈಕ್ಷಿಸುವುದಕ್ಕೆ ಬೇಕಾಗಿ ಹಲವಾರು ಮಂದಿ ವೃಂದಾವನದ ಕಡೆಗೆ ಹೋಗುತ್ತಾ ಇದ್ರು. ನಾನು ಅತ್ತ ಕಡೆ ಹೋಗಿದ್ದೆ. ಒಳ್ಳೆಯ ಸುವಸ್ತುವನ್ನು ಕಂಡಾಗ ಯಾರಿಗಾದರೂ ಆಶೆ ಆಗೋದು ಸ್ವಾಭಾವಿಕ ಸರಿ ಅಲ್ವಾ? ಹಾಗೆ ಎಲ್ಲರೂ ಕಂಡಾಗ ನನ್ನ ಮನಸ್ಸಿಗೊಂದು ಯೋಚನೆ ಹೊಳೆಯಿತು. ಇಂಥ ಈ ಮಣಿ ನಮ್ಮ ಉಗ್ರಸೇನ ಭಂಡಾರದಲ್ಲಿದ್ದರೆ ನನಗೆ ನಿನಗಲ್ಲ ನಮ್ಮ ಯಾದವರಿಗೆ ಅಲ್ವ ಕೀರ್ತಿ. ಹಾಗೆ ಅವನಲ್ಲಿ ಕೇಳಿದ್ದು ಹೌದಣ್ಣ. ಯಾಕಂದ್ರೆ ವೃಂದಾವನ ಸಣ್ಣ ರಾಜ್ಯ, ಅವರದೇ ಆಳ್ವಿಕೆ, ಇಷ್ಟು ಅಗತ್ಯ ಉಂಟೋ ಅಂತ ಅದಕ್ಕೆ ಕೇಳಿಕೊಂಡಾಗ ಅವನು ಒಂದೇ ಮನಸ್ಸಲ್ಲಿ ಹೇಳಿದ, ಸೂರ್ಯನಿಂದ ಅನುಗ್ರಹಿಸಲ್ಪಟ್ಟದ್ದು, ನನಗೆ ಇದರ ಮೇಲೆ ಅಧಿಕಾರ ಇಲ್ಲ, ಇದನ್ನು ಯಾರು ಕೇಳುವುದು ಬೇಡ, ನೀ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ. ಅಣ್ಣ ಅಷ್ಟಾದ ಮೇಲೆ ಮತ್ತೆ ನಿಲ್ಬೇಕ? ಇತ್ತ ಕಡೆ ಬಂದಿದ್ದೇನೆ, ಸುಮ್ಮನೆ ಇದ್ದೇನೆ. ಇಲ್ಲಿ ಬಂದ ಮೇಲೆ ಆ ವಿಚಾರವನ್ನೇ ಮರೆತು ಬಿಟ್ಟಿದ್ದೆ. ಹೌದಣ್ಣ. ಹೌದಾ? ಈ ಅಪವಾದ ಹೇಗೆ ಬಂತು? ಜೋರು ಜೋರು ತಗೊಳ್ಳು ನಿನ್ನಳು ನಿನ್ನಲ್ಲಿ ಮನೆ ಮಾಡಿದವೆಲ್ಲ ಅಲ್ಲ ಏನಣ್ಣ? ಅದೇ ಈ ಜಾರತನ, ಈ ಚೋರತನ, ಅದು ನಿನ್ನಲ್ಲಿಯೇ ಅಡಕವಾಗಿದೆ ಅಂತ. ಅಲ್ಲಿ ಹೇಗಣ್ಣ ನೀನು ಹಾಗೆ ಹೇಳುವುದು? ಅದೇ ಪ್ರಸೇನನನ್ನು ಕೊಂದದ್ದು ನೀನು ಅಂತ ಬಂದಿದ್ದಲ್ಲ. ಈಗ ಯಾರ್ಯಾರು ಸುಮ್ಮ ಸುಮ್ಮನೆ ಏನೇನು ಹೇಳಿದ್ರೆ ಅದನ್ನು ನಂಬುವುದು ಅಣ್ಣ? ಅಲ್ಲ, ಗಾಳಿ ಬರದೆ ಎಲೆ ಹಂದಾಡುವುದಕ್ಕುಂಟು.
ಅಲ್ಲ, ಗಾಳಿ ಬರುತ್ತದೆ ಹೌದು, ಯಾವ ಕಡೆಯಿಂದ ಹೇಗೆ ಬಂದಿ ಅಂತ ಯೋಚನೆ ಮಾಡಬೇಕಾ ಬೇಡುವ? ಅದು ಜವಾಬ್ದಾರಿ ಯಾರಿಗೆ? ಹಾ ಅಲ್ಲ, ಜವಾಬ್ದಾರಿ ಎಲ್ಲರಿಗೂ ಬರ್ತದೆ ಅಣ್ಣ. ಜವಾಬ್ದಾರಿ ಕಳಂಕವನ್ನು ನಿವಾರಿಸಬೇಕಾದ್ದು. ಕಳಂಕ ನಿವಾರಿಸಬೇಕಣ್ಣ ಅಲ್ವಾ? ಈಗ ಹೇಗೆ ನಿವಾರಣೆ ಆದಿತ್ತು? ಈಗ ನಿವಾರಣೆ ಅಂತ ಮೊದಲು ನಿನಗೆ ನನ್ನ ಮೇಲೆ ವಿಶ್ವಾಸವೇ ಇಲ್ಲ. ಅಲ್ಲ, ವಿಶ್ವಾಸ ಬರುವುದೇ ಹಾಗೆ ಅಣ್ಣ. ನಾರದ ಋಷಿಗಳೇ ಬಂದು ನಮ್ಮ ಸ್ಥಾನದಲ್ಲಿ ಹೇಳಿದ ಮೇಲೆ ಒಂದು ಸಾಧಾರಣ ಮನುಷ್ಯ ಒಬ್ಬ ಬಂದು ಹೇಳ್ತಿದ್ರೆ ನಾವು ಒಪ್ಪಬೇಕಾ ಅಂತ ಪ್ರಮೇಯ ಇಲ್ಲ. ನಾರದರು ತ್ರಿಕಾಲಜ್ಞಾನಿಗಳು, ನಿಂತಲ್ಲಿ ನಿಲ್ಲಕ್ಕೆ ಇಲ್ಲದವರು. ಅಂಥವರ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಅವರು ಹೆಣೆಯುವಂತ ಕೆಲವು ಕೆಲಸಗಳು, ಅದನ್ನೆಲ್ಲ ನಾವು ಗಮನ ಅದಕ್ಕೆಲ್ಲ ನಾವು ಗಮನ ಹರಿಸಿದಾಗ ಇದು ಸುಳ್ಳಲ್ಲ, ನೀನು ದೋಷಿ ಇದ್ದಿ ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅಣ್ಣ. ನಂಬಿಕೆ ಬರುವುದಿಲ್ವೇ? ಎಲ್ಲಿ ಹೇಗೆ ಬರಬೇಕು? ಜನನಿ ಜನಕರೋಣಿ ಆ ಮಣಿಯ ಪ್ರಸೇನಾರ್ತೆಗಳು ಜನನಿ ಜನಕರೋಣಿ ಬರುವುದಿಲ್ಲ, ನಾನೇ ಕದ್ದುಕೊಂಡವ ಎಂಬುದಾಗಿ ಪ್ರತಿಪಾದಿಸ್ತಾ ಇದ್ದಿ. ನಿನ್ನ ನಿನಗೆ ವಿಶ್ವಾಸ ಬರಬೇಕಂತಾದ್ರೆ ಏನು ಮಾಡಬೇಕು ಗೊತ್ತಿಲ್ಲ. ಆದ್ರೂ ಅಣ್ಣ ಇದು ಧೈರ್ಯ ಮಾಡಿ ಹೇಳುತ್ತಾ ಇದ್ದೇನೆ, ನಿನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ಈ ಮಣಿಯನ್ನು ಕದ್ದವ ನಾನಲ್ಲ ಅಣ್ಣ, ನಾನಲ್ಲ, ನಿನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೆ. ನಿನ್ನ ಮೇಲೆ ಆಣೆ ಮಾಡಿದ್ರೆ ಒಪ್ಪುವುದಿಲ್ಲ ಅಣ್ಣ. ನಿನಗೆ ನಿನ್ನ ಮೇಲೆ ಆಣೆ ಇಟ್ಟು ಮಾಡಿದ ವಿಶ್ವಾಸ ಇಲ್ಲ ಅಂತಾದರೆ ನನ್ನ ಆಣೆ, ನನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ಆ ಮಣಿಯನ್ನು ಕದ್ದವ ನಾನು. ಒಪ್ಪಲಿಕ್ಕೆ ಆಗುದಿಲ್ಲ. ಒಪ್ಪಲಿಕ್ಕೆ ಆಗುದಿಲ್ವಾ?
ಹಾಗಾದ್ರೆ ನಮ್ಮ ಇಲ್ಲಿ ಎಲ್ಲರನ್ನು ಸಂತೋಷಗೊಳಿಸುವಂತ ಹಾಡುಗಾರರಿದ್ದಾರೆ, ಅವರ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಾನು ಕದ್ದವನಲ್ಲ. ಅದನ್ನು ಬಿಡು, ಬೇರೆಯವರು ಆಣೆ ಆಗುದಿಲ್ಲ. ನಾವು ಈ ಭೂಮಿ ಮೇಲೆ ಇದ್ದೇವೆ, ಈ ಭೂಮಿಯ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಾನು ಕದ್ದವನಲ್ಲ. ಅದು ಭೂಮಿಯ ಮೇಲೆ ಎಲ್ಲರೂ ಇರ್ತಾರೆ, ನಾನು ಇದ್ದೇನಲ್ಲ. ನಿನಗೆ ಎಲ್ಲಿ ಅಧಿಕಾರ ಉಂಟು ಅದು ಕೇಳಲಿಕ್ಕೆ? ಅಣ್ಣ, ನಮಗೆ ಬೆಳಕನ್ನು ಕೊಡುವಂತ ಸೂರ್ಯ ಚಂದ್ರರಿದ್ದಾರೆ, ಅವರ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಾನು ಕದ್ದವನ ಆಗ್ಲಿಕ್ಕಿಲ್ಲ. ಅಣ್ಣ, ನಿನಗೆ ಎಷ್ಟು ಹೇಳಿದರೂ ವಿಶ್ವಾಸ ಬರುವುದಿಲ್ಲ. ಒಂದು ವಿಚಾರ ಹೇಳುತ್ತೇನೆ ಕೊನೆಯಲ್ಲಿ. ನಾವಿಬ್ಬರೂ ಈ ಪ್ರಪಂಚವನ್ನು ಕಾಣಬೇಕಂತಾದ್ರೆ, ಈ ಭೂಮಿಯ ಬೆಳಕನ್ನು ನೋಡಬೇಕಂತಾದ್ರೆ, ಕಾರಣಕರ್ತರು ನಮ್ಮ ಜನಕ ಜನನೀಯರು. ನಮ್ಮ ಜನಕ ಜನನೀಯರ ಅಂತ ವಸುದೇವ ದೇವಕಿಯರ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ಅಣ್ಣ, ನಾನು ಕದ್ದವನಲ್ಲ, ನಾನು ಕದ್ದವನಲ್ಲ. ಹೌದಾ? ಹಾ. ಇರದಿರಲು ವಂಚನೆಯೋ ನಿನ್ನಲಿಯೇ ಇಲ್ಲ, ಇರದಿರಲು ವಂಚನೆಯೋ ನಿನ್ನಲಿ, ಜನನೀಯರಾಣೆ. ಹೌದಣ್ಣ, ಅದಕ್ಕಿಂತ ದೊಡ್ಡದು ಎಂತದಿದೆ? ಈಗ ಒಪ್ಪಬೇಕಾಗಿದೆ, ನಿನ್ನಲ್ಲಿ ವಂಚನೆ ಇಲ್ಲ ಎಂದು ನಾನು ಒಪ್ಪಲೇಬೇಕಾಗ್ತದೆ. ಆದರೆ ನಿನ್ನಲ್ಲಿ ವಂಚನೆ ಇಲ್ಲ ಎಂದಾದರೆ ಆ ಪ್ರಸೇನ ಏನಾದ, ಆ ಮಣಿಯಲ್ಲಿ ಹೋಯಿತು ಎಂಬುದನ್ನು ಅರಿತು ಸತ್ರಾಜಿತನಿಗೆ ತಿಳುಹಿ ಅವನ ಮನಸ್ಸನ್ನು ಕೂಡ ಸಮಾಧಾನ ಗೊಳಿಸುವಂತಹ ದೊಡ್ಡ ಜವಾಬ್ದಾರಿ ನಿನ್ನ ಮೇಲಿದೆ ಅಣ್ಣ. ಹೃದಯಳು ಬಲ ಭದ್ರಗೊಂದಿದೆ, ಹೊಂದಿಸಿದೆ ಅಣ್ಣ. ಮಾತುಳಾಂತಕನೆಂದ ಅಗ್ರಜ ಭೂತಳದೊಳೆಲ್ಲಿರಲಿ ಸತ್ರಾಜಿತನ ಸಹಭವನ, ಭೂತಳದೊಳೆಲ್ಲಿರಲಿ ಸತ್ರಾಜಿತನ ಸಹಭವನ. ಏತದು ಕ್ಷಣ ವೈದಿ ಜೀವದೊಳ ಆತನಿರೆ ಕರೆತಯನು, ಜೀವದೊಳ ಆತನಿರೆ ಕರೆತಯನು, ಅಳಿದಿರಲು ರೀತಿಯರಿದೈ ತಂದೋತು, ಅಳಿದಿರಲು ರೀತಿಯರಿದೈ ತಂದು ಭಿನ್ನ ಮಾಡ್ಬೇನೆಂದೇನು ಮಾತುಳಾಂತಕಗೆರಗಿ ಅಣ್ಣ ಹೊಂದಿಸಿಕೊಂಡಿದ್ದೆ. ಇದು ನನಗಲ್ಲ ನಿನಗಲ್ಲ, ನಮಗೆ ಬಂದ ಅಪವಾದ, ಲೋಕಾಪವಾದವನ್ನು ದೂರೀಕರಿಸಿ ಅಲ್ವಾ. ಇದನ್ನು ಬಗೆಹರಿಸದೇ ಇದ್ರೆ ನಾಳೆ ಇದಕ್ಕಿಂತ ಮಹತ್ತರವಾದಂತಹ ಅಪವಾದಗಳು ಬರಬಹುದು. ಹೌದೌದು. ಆದ್ದರಿಂದ ಅಣ್ಣ, ನಿನ್ನ ಆಶೀರ್ವಾದವೊಂದಿಗೆ ಹೊರಡುವವನಿದ್ದೇನೆ. ಆ ಪ್ರಸೇನ ಭೂಮಿಯಲ್ಲಿ ಎಲ್ಲೇ ಇರಲಿ, ಯಾವ ಕಡೆ ಇರಲಿ, ಅವನು ಜೀವಂತವಾಗಿದ್ರೆ ಅವನು ಹುಡುಕಿ ತರ್ತೇನಣ್ಣ. ಅವನು ಜೀವಂತವಾಗಿ ಇಲ್ಲ ಅಂತಾದ್ರೆ ಅವನ ಸಾವಿಗೆ ಕಾರಣ ಏನು? ಆ ಮಣಿಯಲ್ಲಿದೆ, ಯಾಕೆ ಇಲ್ಲ ಹೀಗೆಲ್ಲ ಆಯಿತು? ಈ ಪ್ರಕರಣವನ್ನು ಭೇದಿಸಿ ನಾನು ನಿರಪರಾಧಿ ಎಂಬುದಾಗಿ ಲೋಕಕ್ಕೆ ತಿಳಿಯುವ ಹಾಗೆ ಮಾಡಿ ಬರುತ್ತೇನೆ. ತಮ್ಮ ಅಣ್ಣ, ಅಂತ ಕೆಲಸವನ್ನು ನೀನು ಮಾಡಿದ್ದಿ ಅಂತ ಆದ್ರೆ ನಮ್ಮೀರುವ ಮೇಲೆ ಬಂದಂತ ಈ ಅಪವಾದ, ನಮ್ಮೀರುವರನ್ನು ನೋಡಿದ
ನೋಡಿದ ಕೂಡಲೇ ತುಚ್ಛೀಕರಿಸಬೇಕಬಹುದಾದಂತಹ ಸಮಾಜ. ಇದರ ಮುಂದೆ ನಾವು ಹೋದೆವು, ರಾಮಕೃಷ್ಣರು ಬಂದರು ಅಂತ ಬಾಗಿಲು ತೆರೆದಾರು. ಹೋಗಿ ಬಾ, ಜಯಶಾಲಿ ಆಗಿ ಆಗ್ಲಿ ಅಣ್ಣ. ತುರಗಬೋದೋ ಚಿನ್ನೆ ಅರಸೂತೋ ಒಬ್ಬಂಟಿಗನಾಗಿ ಹೋದ್ರೆ ಏನಕ್ಕಾದ್ರೂ ಒಂದು ವಸ್ತು ಸಿಕ್ಕಿದ್ರೆ ಸಾಕ್ಷಿಗೆ ಬೇಕಲ್ಲ, ಅದಕ್ಕಾಗಿ ಎಲ್ಲಿಂದ ಹೇಗೆ ಹೊರಡಬೇಕು ಯೋಚನೆ ಮಾಡುತ್ತಾ ಇದ್ರೆ ವೃಂದಾವನದಿಂದ ಪ್ರಸೇನ ಬೇಟೆಗೆ ಹೋದತ್ತು. ಅಲ್ಲಿವರೆಗೆ ಬಂದೆ. ಕಾಡನ್ನು ಪ್ರವೇಶ ಮಾಡಬೇಕಂತಾದ್ರೆ ಕುದುರೆಯನ್ನು ಏರಿಕೊಂಡು ಹೋದತ್ತು. ಅದಕ್ಕೆ ಬೇಕಾಗಿ ತುರಗದ ಪಾದ ಚಿಹ್ನೆಯನ್ನು ಅನುಸರಿಸುತ್ತಾ ಹೋದೆ. ಕಾಡಿನಲ್ಲಿ ಬಹಳ ಮುಂದುವರಿದ ಮೇಲೆ ತುರಗದ ಚಿಹ್ನೆ ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ ಅಂತ ನೋಡುತ್ತಾ ಇದ್ರೆ ಬಳಿಯಲ್ಲೊಂದು ಕೊಳ ಕಾಣುತ್ತಾ ಉಂಟು, ನೀರು ತುಂಬಿದ ಕೊಳ. ಈ ವನವನ್ನು ಯಾರೇ ಪ್ರವೇಶ ಮಾಡಿದರು, ಇಲ್ಲಿಯ ವಾತಾವರಣದಲ್ಲಿ ಬಹಳಷ್ಟು ಸೆಕೆಯಾದಾಗ ತಮ್ಮ ಆಯಾಸವನ್ನು ನಿವಾರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕೊಳಕ್ಕೆ ಹಿಡಿದು ಶುದ್ಧ ಜಲವನ್ನು ಕುಡಿಯುತ್ತಾರೆ. ಅದೇ ವಿಚಾರ ಇರಬೇಕು, ಅದಕ್ಕಾಗಿ ಇಲ್ಲಿವರೆಗೆ ಬಂದೆ. ಬಂದರೆ ಆಶ್ಚರ್ಯ ಕಾಣುತ್ತಾ ಉಂಟು. ಇಲ್ಲಿ ಮರಗಿಡಗಳು ಬಳ್ಳಿಗಳು ಅದೆಲ್ಲ ಚಾನಹಾನಿ ಆಗಬೇಕಂತಾದ್ರೆ ಇಲ್ಲಿ ಏನು ಆಗಬಾರದ್ದಾಗಿದೆ ಅಂದ್ರೆ ಬಂದಂತ ಕುದುರೆಗೂ ಏನೋ ಒಂದು ಹಾನಿಯಾಗಿದೆ. ಹೇಗೆ ಎಂಬುದಾಗಿ ಪ್ರತಿಯೊಂದನ್ನು ವೀಕ್ಷಿಸ್ತಾ ಇದ್ದಾಗ ಒಂದು ಕೇಸರಿ ಒಂದು ಸಿಂಹ ಇಲ್ಲಿವರೆಗೆ ಬಂದಿದೆ. ಸಿಂಹಕ್ಕೂ ಕುದುರೆಗೂ ಹೊಡೆದಾಟವಾಗಿದೆ. ಅದಕ್ಕೆ ಬೇಕಾಗಿ ಆ ಕುದುರೆಯ ಎಲುಬುಗಳು ಮಾಂಸ ಮಾಂಸ ಇಲ್ಲ, ಎಲ್ಲ ಸಿಂಹ ಕಚ್ಚಿರಬೇಕು. ಆ ಎಲುಬಿನ ಭಾಗಗಳು ಕಾಣುತ್ತಾ ಉಂಟು. ಕುದುರೆದು ಮಾತ್ರ ಅಲ್ಲ, ಮಾನವನ ಎಲುಬು ಕೂಡ ಕಾಣುತ್ತಾ ಉಂಟು. ಹಾಗಾದ್ರೆ ಬಂದಂತ ಸಿಂಹ ಕುದುರೆಯನ್ನು ಮಾತ್ರ ಅಲ್ಲ, ಕುದುರೆಯನ್ನು ಏರಿಕೊಂಡು ಬಂದಂತಹ ಪ್ರಸೇನನ್ನು ಕೊಂದಿರಬಹುದು. ಅವನ ಎಲುಬಿನ ತುಂಡುಗಳು ಕಾಣುತ್ತಾ ಉಂಟು, ಇವು ಸಾಕ್ಷಿ ಅಲ್ವೇ? ಹಾಗಾದ್ರೆ ಸಿಂಹ ಎಲ್ಲಿ ಹೋಯಿತು? ಿರುವ ಸಳದಿ ಪರಿಜೋ
ಕರೆಯೊಳಿರು ಕೃತವರ್ಮ ಮುಖ್ಯರಿಗೆ ತೋರ್ದ, ಕೃತವರ್ಮ ಮುಖ್ಯರಿಗೆ ತೋರ್ದ, ಸಿಂಹದ ಹೆಜ್ಜೆ ಗುರುತನ್ನು ಅನುಸರಿಸಿಕೊಂಡು ಮುಂದಕ್ಕೆ ಹೋದಾಗ ಮತ್ತೆ ಸಿಂಹದ ಹೆಜ್ಜೆ ಇಲ್ಲ. ಅಲ್ಲಿಯೂ ಹೊಡೆದಾಟವಾದಂತಹ ದೃಶ್ಯ ಕಾಣುತ್ತಾ ಉಂಟು. ಹಾಗಾದ್ರೆ ಸಿಂಹವನ್ನು ಹೊಡೆದುರುಳಿಸಬೇಕಂತಾದ್ರೆ ಯಾವ ಪ್ರಾಣಿಯಾಗಿರಬಹುದು? ಯೋಚನೆ ಮಾಡುತ್ತಾ ಇದ್ರೆ ಭಲ್ಲೂಕ, ಕರಡಿ, ಅದರ ಚಿಹ್ನೆ ಕಾಣುತ್ತಾ ಉಂಟು. ಇಲ್ಲಿಂದ ಹೊಡೆದಾಟವಾಗಿ ಆ ಭಲ್ಲೂಕವೇ ಮುಂದೆ ಹೋಗಿದೆ, ಕರಡಿಯ ಪಾದ ಚಿಹ್ನೆ ಕಾಣುತ್ತಾ ಉಂಟು. ನನಗೆ ಆ ಪ್ರಾಣಿ ಈ ಪ್ರಾಣಿ ಗಣ್ಯ ಅಲ್ಲ, ಮಣಿ ಬೇಕಾದ್ದು. ಆದ್ದರಿಂದ ಆ ಗುರುತನ್ನು ಹಿಡಿದು ಬಲ್ಲುಗನ ಪದ ಚಿಹ್ನೆಯೋ ಹಿಡಿದು ಎದು ಹೊಲ್ಲಬಲು ಹೊಲವೇದಿಯೋ ಮೆಲ್ಲ ನರ ತುದ ಹೋಗಲು ಪ್ರವೇಶ ಮಾಡಿ ಬಲ್ಲೂಕದ ಪದಚಿಹ್ನೆಯನ್ನೇ ಅನುಸರಿಸಿಕೊಂಡು ಹೋದಾಗ ದಟ್ಟವಾದಂತ ಕಾಡು, ಈ ಕಾಡಿನ ಒಳಗೆ ಒಂದು ಗುಹೆ. ಅಬ್ಬಾ, ಈ ಪಾದದ ಚಿಹ್ನೆ ಮುಂದುವರಿದು ಗುಹೆಯ ಒಳಗೆ ಹೋಗಿದೆ. ಹಾಗಾದ್ರೆ ಕರಡಿಯ ಗುಹೆಯೇ ಇದಿರಬೇಕು. ಕರಡಿ ಇದರ ಒಳಗೆ ಹೋಗಬೇಕಂತಾದ್ರೆ ಮಣಿ ಇದ್ರೆ ಒಳಗೆ ಮಣಿ ಸಿಗಬಹುದು. ಆದ್ದರಿಂದ ಏನೇ ಆಗ್ಲಿ ನಮ್ಮವರೊಂದಿಗೆ ಸೂಚನೆ ಕೊಟ್ಟು ನಾನು ಒಬ್ಬನೇ ಮೆಲ್ಲನೆ ಗೃಹ ಪ್ರವೇಶ ಮಾಡ್ತೇನೆ. ಗಿರಿಜರ ಮೇ ಓಣಿಯರ ಚೆಲ್ವಿಕೆಗೆ ಮಿಗಿಲನಿದಿ, ಗಿರಿಜರ ಮೇ ಓಣಿಯರ ಚೆಲ್ವಿಕೆಗೆ ಮಿಗಿಲನಿದಿ, ಸರದಿ ಜಾಂಬಕಿ ಮೇರೆವ ಸೌಂದರ್ಯ ವಿಭ್ರಮಕಿ, ಸರದಿ ಜಾಂಬಕಿ ಮೇರೆವ ಸೌಂದರ್ಯ ವಿಭ್ರಮಕಿ, ಬೆರಗಾಗಿ ಹರಿಯೋ ಮೇರೆವ ಸೌಂದರ್ಯ ವಿಭ್ರಮಕಿ, ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು, ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿ ತೂಗುತ್ತಲಾಗಲು, ಗಿರಿಜರ ಮೆವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ, ಆ ಒಳ ಪ್ರವೇಶ ಮಾಡಿದಾಗ ಒಂದು ಕ್ಷಣ ಸ್ತಬ್ಧನಾದೆ. ಹೆಣ್ಣೊಬ್ಬಳು, ಹೆಣ್ಣನ್ನು ಕಾಣದವ ನಾನಲ್ಲ, ಎಂತೆಂಥ ಹೆಣ್ಣನ್ನು ನೋಡಿದವ. ಆದರೆ ಇಲ್ಲಿ ಆಶ್ಚರ್ಯ ಆದದ್ದು ಯಾಕೆ, ದುಷ್ಟ ಮೃಗಗಳೇ ತುಂಬಿರುವಂತ ಈ ಕಾಡಿನಲ್ಲಿ ಕರಡಿಯ ಗುಹೆ ಒಳಗೆ ಹೆಣ್ಣೊಬ್ಬಳು ಇರಬೇಕಂತಾದ್ರೆ ಇದು ಆಶ್ಚರ್ಯವಲ್ಲದೆ ಮತ್ತೇನು. ಆದ್ರೆ ಆ ಹೆಣ್ಣನ್ನೇ ನೋಡಿದಾಗ ಎಂತ ಸೌಂದರ್ಯ, ಗಿರಿಜ ರಮೆವಾಣಿಯರು ತ್ರಿಮೂರ್ತಿಗಳು ಅವರ ಮಡದಿಯರು, ಅವರನ್ನೇ ರೂಪದಲ್ಲಿ ಸೌಂದರ್ಯವತಿಯರೆಂಬುದಾಗಿ ವರ್ಣಿಸ್ತಾರೆ. ಅವರಿಗಿಂತ ಮಿಗಿಲಾದ ಹೆಣ್ಣೊಬ್ಬಳು ಈ ಕಾಡಿನ ಒಳಗೆ ಗುಹೆ ಒಳಗೆ ಇದ್ದಾಳೆ. ಸ್ತಬ್ಧನಾದೆ, ದೂರದಿಂದಲೇ ನೋಡಿದೆ, ಹತ್ತಿರ ಹೋದ್ರೆ ಹೆದರಿಯಾಳು. ಆದ್ರೆ ಒಂದು ಏನು, ನಾನು ನೋಡಿದಾಗ ಏನನ್ನು ನೋಡುತ್ತಾ ಇದ್ದೇನೆ, ಇವಳಿಗೆ ಪ್ರಾಯ ಆಗ್ಲಿಲ್ಲ, ಮದುವೆ ಆಗೋ ಪ್ರಾಯವೇ ಆಗ್ಲಿಲ್ಲ, ಆದರೂ ತೊಟ್ಟಿನಲ್ಲಿ ಮಗು ತೂಗುತ್ತಾ ಇದ್ದಾಳೆ. ಈ ಮದುವೆಯಾಗದಂತ ಹೆಣ್ಣೊಬ್ಬಳು ತೊಟ್ಟಿನಲ್ಲಿ ಮಗು ತೂಗಬೇಕಂತಾದ್ರೆ ಅದು ವನದೊಳಗೆ ಗುಹೆ ಒಳಗೆ ಹೇಗೆ? ಅವಳ ಸ್ವರ ಒಳ್ಳೆದುಂಟು,
ದೂರಲ್ಲೇ ಕೇಳುತ್ತಾ ಉಂಟು. ಜೋಜೋ ನೋಡು, ಸ್ವಲ್ಪ ಮರೆಯಾಗಿ ಕೇಳುತ್ತೇನೆ. ಸ್ವರ ಜೋ ಜೋ ಜೋ, ಜೋಗುಳ ಹಾಡುತ್ತಾ ಇದ್ದಾಳೆ. ಯಾವ ಮಗು ಯಾರ ಮಗು ಎಂಬುದಾಗಿ ಅರಿಯದೆ ಕಿವಿ ಕೊಡಬೇಕಂತಾದ್ರೆ ಅವಳೇ ಹೇಳುವ ಹಾಡು. ತರಳ ಜಾಂಬವ ಸುಕುಮಾರ ಪ್ರವೀರ, ಅಂದರೆ ಕರಡಿಯ ಹೆಸರು ಜಾಂಬವ ಇರಬೇಕು, ಅವನ ಮಗು ಪ್ರವೀರ. ಜಾಂಬವನ ಮಗು ಪ್ರವೀರ ಅಂತಾದ್ರೆ ಇವಳು ಯಾರು ಈ ಹೆಣ್ಣು ಅದು ಗೊತ್ತಾಗ್ಲಿಲ್ಲ. ಅವನ ಮಗಳಿರಬಹುದೇ? ಕರಡಿಗೆ ಇಂಥ ಚಂದದ ಒಬ್ಬಳು ಹೆಣ್ಣು ಮಗು ಆಗಬೇಕಂತಾದ್ರೆ ಹೇಗೆ ಸಾಧ್ಯ? ಎಲ್ಲ ಗೊಂದಲ. ಈ ಗೊಂದಲ ಪರಿಹಾರ ಆಗಲೇಬೇಕು. ಹಾಗೆ ನೋಡ್ತೇಂತೆ ಏನು ಬೆಳಕದು ಪರಮ ಸಂತೋಷದಲ್ಲಿ ಪಾಡುತ್ತ ಪರಮ ಸಂತೋಷದಲ್ಲಿ ಪಾಡುತ್ತ ತರಳನನು ತೂಗುತ್ತಲಿರಲು ತರಳನನು ತೂಗುತ್ತಲಿರಲು ಅದನರಿದು ಶ್ರೀಹರಿ ಪಾಂಚಜನ್ಯವನಾಗ ಮೊಳಗಿಸಲು ಶ್ರೀಹರಿ ಪಾಂಚಜನ್ಯವನಾಗ ಮೊಳಗಿಸಲು ಹೆಣ್ಣನ್ನು ನೋಡಿದೆ, ತೊಟ್ಟಿಲು ತೂಗುದನ್ನು ನೋಡಿದೆ. ನೋಡುತ್ತಾ ಇದ್ದ ಹಾಗೆ ನನಗೆ ಆಶ್ಚರ್ಯ ಆದದ್ದಲ್ಲ. ಹೊರಗೆ ಸೂರ್ಯನ ಬೆಳಕಿನಿಂದ ಬೆಳಕು ಬರ್ತದೆ, ಗುಹೆ ಒಳಗೆ ಕತ್ತಲು, ಆದರೂ ಯಾವುದೇ ಬೆಳಕಿನ ವ್ಯವಸ್ಥೆ ಇಲ್ಲ, ಆದರೂ ಬೆಳಕುಂಟು. ಹೇಗಂತ ನೋಡಿದ್ರೆ ತೊಟ್ಟಿಲಿನ ಮೇಲೆ ಒಂದು ಮಣಿ ಉಂಟು. ಇದುವೇ ಶಮಂತಕ ಮಣಿ, ಶಮಂತಕ ಮಣಿ. ನಾನು ಹುಡುಕಿಕೊಂಡು ಬಂದದ್ದು ಇದುವೇ ಮಣಿಯನ್ನು. ಆದ್ದರಿಂದ ಹೆಣ್ಣು ಹೆಣ್ಣು ತೊಟ್ಟಿಲು ತೂಗುತ್ತಾ ಇದ್ದಾಳೆ. ಅವಳು ತಂದವಳಲ್ಲ, ಅವಳ ನೋಡುವ ಆ ರೀತಿ ಕಾಣುವುದು ಇಲ್ಲ. ಈ ಮಣಿ ತಂದವ ಮುಂದೆ ಬರಬೇಕಂತಾದ್ರೆ ನಾನು ಇಲ್ಲಿವರೆಗೆ ಬಂದದ್ದು ಅವನ ಅರಿವಿಗೆ ಬರಬೇಕು. ಅದಕ್ಕೆ ವಿಳಂಬಿಸುವುದಿಲ್ಲ, ಅವನಿಗೆ ಕೇಳುವಂತೆ ನನ್ನ ಪಾಂಚಜನ್ಯವನ್ನು ಮಳಗಿಸ್ತಾಂಬು ಪರಿಕಿಸುತ್ತ ಆರೋ ಬಂದ
ಸರ್ವ ಕೇಳಿ ಬಂತು ನಮಗೆ. ಶಂಖಧ್ವನಿಯನ್ನು ಹೊಡಬೇಕಾದರೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದೆ ಎಂಬುದಕ್ಕೆ ಯಾವುದೇ ಸಂದೇಹವೇನೂ ಇಲ್ಲ. ಹಾಗಿರುವಾಗ ಇದ್ದಕ್ಕಿದ್ದ ಹಾಗೆ ಇನ್ನೊಬ್ಬರ ಮನೆಯೊಳಗೆ ಒಬ್ಬ ವ್ಯಕ್ತಿ ಬರಬೇಕಾದರೆ ಆ ಮನೆಯ ಆ ಒಡೆಯನ ಅಪ್ಪಣೆ ವಿನಃ ಒಳಗೆ ಬರುವುದಕ್ಕೆ ಸಾಧ್ಯತೆ ಇಲ್ಲ. ನನ್ನಲ್ಲಿ ಕೇಳಲಿಲ್ಲ, ನೀನು ಕೇಳದೆ ಕಳ್ಳರ ಹಾಗೆ ಒಳ ಪ್ರವೇಶ ಮಾಡಿದವನು ನೀನಾಗಿದ್ದಿ. ಹಾಗಿರುವಾಗ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಯಾರು ನೀನು, ಯಾಕಾಗಿ ಬಂದೆ, ಯಾಕೆ ಪಾಂಚಜನ್ಯವನ್ನು ಒಳಗಿಸಿದೆ, ಎಲ್ಲ ವಿಚಾರವನ್ನು ಹೇಳಬೇಕು. ನಾನೇನು ಗೊತ್ತೇ ಆಗ್ಲಿಲ್ಲ. ಯಾರು ವಸುದೇವನಾತ್ಮ ಭವನು ದ್ವಾರಕ್ಕೆ ಯೋಳು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಮೊದಲೊಂದು ಮಾತು ಹೇಳಿದೆ, ಅಪ್ಪಣೆ ವಿನಃ ಒಳಪ್ರವೇಶ ಮಾಡಿದ್ದಿ ಅಂತ. ಈಗ ರಾಜ್ಯದಲ್ಲಿ ಅರಸುಗಳಿರ್ತಾರೆ, ದ್ವಾರಪಾಲಕರಿರ್ತಾರೆ. ಇದು ಕಾಡಿನಲ್ಲಿ ಒಂದು ಗುಹೆ, ಈ ಗುಹೆಗೆ ದ್ವಾರಪಾಲಕರಿದ್ದಾರೆ. ಇದು ನಮ್ಮ ಅರಮನೆ ಎಂಬುದಾಗಿ ಭಾವಿಸಿಕೊಳ್ಳಪ್ಪ. ನಿನಗೆ ಅರಮನೆ ಆಗಿರಬಹುದು, ಆದ್ರೆ ಈ ಗುಹೆಯಲ್ಲಿ ಅರಮನೆ ಆದ್ರೂ ಇಲ್ಲಿ ದ್ವಾರದಲ್ಲಿ ಯಾರು ಇಲ್ಲ, ಮತ್ತೆ ಕೇಳುವುದು ಯಾರಲ್ಲಿ? ಆದ್ರೂ ಬೊಬ್ಬೆ ಹಾಕಿ ಕೇಳಬಹುದು ಇತ್ತಲ್ಲ, ಒಳಗೆ ಬರಬಹುದಾ ಎಂಬುದಾಗಿ ನಿನಗೆ ಬಾಯಿ ಇಲ್ವ? ಬೊಬ್ಬೆ ಹಾಕೋ ಅಭ್ಯಾಸ ಇಲ್ಲ ನನಗೆ. ಮತ್ತೆ ಮಾತನಾಡುವುದು, ನಿನ್ನ ಬೊಬ್ಬೆ ಕೇಳುವಾಗಲೇ ಗೊತ್ತಾಗ್ತದೆ ಇದು ಬೊಬ್ಬೆ ಹಾಕೋ ಅಭ್ಯಾಸ. ನೀನು ಬೇಗ ಇಲ್ಲಿಂದ ಹೋಗುವುದು ಹೇಳಿ ನನ್ನ ಬೊಬ್ಬೆ ಕೇಳಿ, ನನ್ನಿಂದ ಆಗ್ಲಿಕ್ಕಿಲ್ಲ. ನೀನು ಏನೇ ಹೇಳು, ನಾನು ಬಂದ ಕಾರ್ಯ ಆಗದೆ ಹಿಂದಕ್ಕೆ ಹೋಗುವವನಲ್ಲ. ಕಾರ್ಯದ ನಿಮಿತ್ತವಾಗಿ ಬಂದವ ನೀನು. ಒಳ ಪ್ರವೇಶ ಮಾಡಿದ್ದೇನೆ. ಮತ್ತೆ ಒಂದು ವಿಚಾರ ಹೇಳಿದ್ದೆ, ಕಳ್ಳನ ಹಾಗೆ ನಿಂತಿದ್ದಿ ಅಂತ. ಈಗ ನಾನು ಕಳ್ಳನೆ ಹೌದಾದ್ರೆ ನನಗೆ ಬೇಕಾದಂತ ವಸ್ತುವನ್ನು ತೆಗೆದುಕೊಂಡು ನಾನು ನೇರವಾಗಿ ಹೋಗಬಹುದಿತ್ತು, ಅದು ಕಳ್ಳನ ಕ್ರಮ. ನನ್ನದು ಹಾಗಲ್ಲ, ಕಳ್ಳನ ಹಾಗೆ ಅಲ್ಲ. ನೇರವಾಗಿ ಒಳಪ್ರವೇಶ ಆದ ಮೇಲೆ ನಾನು ಮಾಡಬೇಕಾದ ಕಾರ್ಯ ಮಾಡಿ ಮುಗಿಸಬೇಕಂತಾದ್ರೆ ಇಲ್ಲೇ ಒಡೆಯ ಬರಬೇಕು. ಅದೇ ಅದಕ್ಕೆ ಬೇಕಾಗಿ ಶಂಕನಾದ ಮಾಡಿದವ ನಾನು. ಶಂಕನಾದ ಮಾಡುವಾಗ ನೀನು ಮುಂದೆ ಬಂದೆ. ಕಳ್ಳನಾದ್ರೆ ಶಂಕನಾದ ಮಾಡ್ಲಿಕ್ಕೆ ಇಲ್ಲ, ಅವನಿಗೆ ಬೇಕಾದ ತೆಗೆದುಕೊಂಡು ಹೋಗುದು, ಅವನ ಹೆಸರು ಕೂಡ ಹೇಳಲಿಕ್ಕಿಲ್ಲ. ಆದ್ರೆ ನನ್ನ ಬಗ್ಗೆ ಹೇಳುತ್ತೇನೆ, ನೀನು ಪ್ರಪಂಚದಲ್ಲಿ ಕೇಳಿದ್ಯೇನು ವಸುದೇವ ದೇವಕಿ ಅವರ ಮಗ, ಮತ್ತೆ ಕೆಲವರಿಗೆಲ್ಲ ರಾಜ್ಯ ಉಂಟು, ಅವರ ಪರಂಪರೆಯಾಗಿ ಬರುವುದು ಅಂಗವಂಗ ಕಳಿಂಗ ಬೇರೆ ಬೇರೆ ರಾಜ್ಯ ಉಂಟು, ಆ ಪರಂಪರೆಯಲ್ಲಿ ಬಂದಂತ ರಾಜ್ಯ ಆಳುವುದು. ಆದ್ರೆ ನಾವು ಹಾಗಲ್ಲ, ಮತ್ತೆ ನಾನು ನನ್ನಣ್ಣ ಇರುವರು ಸೇರಿಕೊಂಡು ಸಮುದ್ರ ಮಧ್ಯದಲ್ಲೇ ಒಂದು ಅರಮನೆ ನಿರ್ಮಾಣ ಮಾಡಿದ್ದು. ಸಮುದ್ರ ಮಧ್ಯದಲ್ಲಿ ನೀರಿನ ಮೇಲೆ? ಅದು ಹೊಸನಗರ ಆಗಿರ್ಬೋದು, ನಮ್ಮ ಕಿವಿಗೆ ಇಷ್ಟವರೆ ಕೇಳಲಿಲ್ಲ. ಹೌದಾ? ಈ ಕಾಡಿನಲ್ಲೇ ಇದ್ರೆ, ಅದು ಗುಹೆ ಒಳಗೆ ಇದ್ರೆ ಪ್ರಪಂಚ ಜ್ಞಾನ ಹೇಗೆ ಬರ್ತದೆ? ಆದ್ರೂ ನಮಗೆ ತಿಳುವಳಿಕೆಗೆ ಬರಲಿಲ್ಲ ನಿಮ್ಮ ಆ ರಾಜ್ಯದ ಹೆಸರು. ಸ್ವಲ್ಪ ಹೊರಗೆ ಹೋಗಬೇಕು, ಬೀದಿ ಬೀದಿ ಸುತ್ತಬೇಕು, ನಗರ ಸುತ್ತಬೇಕು. ನಗರ ಮಾತ್ರ ಅಲ್ಲ,
ಹೊಸನಗರ ಎಲ್ಲಿ ಉಂಟು ಅಲ್ಲಿಯೂ ಸುತ್ತಬೇಕು. ನಾವು ತಿರುಗಾಟವನ್ನು ಮಾಡಿದಷ್ಟು ನಿನ್ನ ಜೀವಮಾನದಲ್ಲೇ ಮಾಡ್ಲಿಕ್ಕಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೆ. ಏನು ಬೇಕಾದ್ರೂ ಹೇಳು. ಆ ರೀತಿ ದ್ವಾರಕೆಯನ್ನು ನಿರ್ಮಾಣ ಮಾಡಿ ವಸುದೇವ ದೇವಕ್ಕೆ ಮಗನಾಗಿಕೊಂಡು ಮೆರೆದವ ನನ್ನ ಹೆಸರು ಶ್ರೀಕೃಷ್ಣ. ಏನು ಬಾಲೆಯನ್ನು ಹೆದರಿಸಿದ ಬಾಲಯ ಬೆದರಿಸಿ ನೀನು ಕೃಷ್ಣ ಆದ್ರೆ ಏನಾಯಿತು, ಯಾರಾದ್ರೆ ನನಗೇನು? ಆದ್ರೆ ನೀನು ಬಂದಂತಹ ವಿಚಾರವನ್ನು ಕೇಳುವಾಗ ನನಗೆ ಈ ಹೊತ್ತಲ್ಲಿ ನಗು ಬರುತ್ತಾ ಉಂಟು. ಯಾಕೋ? ಯಾಕೆಂದ್ರೆ ಸಿಂಹದ ಆ ಗುಹೆಯೊಳಗೆ ಕುರಿಮರಿ ತಾನಾಗಿ ಬಂದು ಅದಕ್ಕೆ ಆಹಾರವಾಗಿ ಸ್ವೀಕರಿಸಿದಾಗೆ ಆಯಿತು ಎಂಬುದಾಗಿ ಹೇಳಬೇಕಾಗುತ್ತದೆ. ಓಹೋ, ಇಲ್ಲಿಂದ ನೀನು ಜೀವಸಹಿತ ಖಂಡಿತವಾಗಿ ಹೋಗುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ನಿನಗೆ ಮದುವೆ ಆಗಲಿಲ್ಲ, ಮಕ್ಕಳಿಲ್ಲ, ಸಂಸಾರಸ್ಥಲ್ಲ ಎಂಬುದಕ್ಕೆ ನಿದರ್ಶಕವಾಗಿ ನಾನು ಕಾಣುವುದು ಬೇರೇನೂ ಅಲ್ಲ. ಏನು? ನನ್ನ ಮಗಳನ್ನು ನೀನು ಹೆದರಿಸಿದ್ದಿ. ಸಣ್ಣ ಮಕ್ಕಳನ್ನು ಯಾರು ಹೆದರಿಸಬಾರದು. ನಿನ್ನ ಮಗಳವಳು? ಹೌದಪ್ಪ. ಆ ಸಣ್ಣ ಹುಡುಗಿಯನ್ನು ನೀನು ಹೆದರಿಸಿದ್ದಿ. ಮಕ್ಕಳು ಎಂಬುದಾಗಿ ಹೇಳಿದರೆ ದೇವರಿಗೆ ಸಮಾನ. ಅದೆಲ್ಲ ನಿನಗೇನು ಗೊತ್ತುಂಟು? ನಿನಗೆ ಸಂಸಾರಸ್ಥ ಅಲ್ಲ ಎಂಬುದಾಗಿ ಆಗಲೇ ಸ್ಪಷ್ಟವಾಗುತ್ತಾ ಉಂಟು. ಬಾಲೆಯನ್ನು ಹೆದರಿಸಿ ಗುಹಾ ಪ್ರವೇಶವನ್ನು ಮಾಡಿದವನು ನೀನಾಗಿದ್ದಿ. ಇದೀಗ ಸರಿಯಾದಂತಹ ಶಿಕ್ಷೆ ಬೇರೇನೂ ಅಲ್ಲ, ನಿನ್ನ ತಲೆಯನ್ನು ಕಡಿದು ರಕ್ತವನ್ನು ಇದರಗೆ ಚೆಲ್ಲುತ್ತೇನೆ. ಹೆದರಿಸಿದಲ್ವ, ನೋಡುವ ಮಣಿ. ಏನು ವರಶಮಂತಕ ಮಣಿಯನು ಎನ್ನ ತಕ ಧರಿಸಿ ಬಂದಿರಲದನು ಹೇಳ್ತಾ ಇದೆಯಲ್ಲ, ನಿನ್ನ ಮಗಳನ್ನು ಹೆದರಿಸಿದ್ದು ಅಂತ. ಹೆದರಿಸುವ ಉದ್ದೇಶ ಇಲ್ಲ. ಯಾವ ಹೆಣ್ಣು ಮಕ್ಕಳನ್ನು ಹೆದರಿಸುವ ಇರಾದೆಯೇ ನನಗಿಲ್ಲ. ಆದ್ರೆ ಯಾಕೆ ಹೀಗೆ ಮಾಡಿದೆ? ನಾನು ಒಳ ಪ್ರವೇಶ ಮಾಡಿದಾಗ ನಿನ್ನ ಮಗಳನ್ನು ನೋಡಿದೆ, ತೊಟ್ಟಿಲನ್ನು ನೋಡಿದೆ, ತೊಟ್ಟಿಲಿನ ಒಳಗೆ ಸಣ್ಣ ಮಗುವನ್ನು ನೋಡಿದೆ. ಅಷ್ಟೇ ಅಲ್ಲ, ಮೇಲೆ ಆ ಮಣಿ ಶಮಂತಕ ಮಣಿ ಅದನ್ನು ನೋಡಿದೆ. ಅದಕ್ಕೂ ನಿನ್ನ ಕಂಡು ಬಿತ್ತ? ಆ ಶಮಂತಕ ಮಣಿಯನ್ನೇ ಹುಡುಕಿಕೊಂಡು ಬಂದವ ನಾನು. ಆ ಮಣಿ ನನ್ನ ಸಖ, ನನ್ನ ಒಂದಿಗೆ ಇರುವವ, ಪ್ರಸೇನ ಧರಿಸಿಕೊಂಡು ಬಂದವ. ಪ್ರಸೇನ ಕಾಣುವುದಿಲ್ಲ, ಮಣಿಯೂ ಕಾಣುವುದಿಲ್ಲ. ಹಾಗಾದ್ರೆ ಆ ಮಣಿ ಎಲ್ಲಿಗೆ ಹೋಯಿತು? ಅದರ ಹಿನ್ನೆಲೆಯಲ್ಲಿ ಯಾರ್ಯಾರಿದ್ದಾರೆ? ಇದನ್ನು ಹುಡುಕುವುದಕ್ಕಾಗಿಯೇ ಇದನ್ನು ಹಿಂಬಾಲಿಸಿಕೊಂಡು ಬಂದವ. ಇಲ್ಲಿವರೆಗೆ ಬಂದಾಗ ಎಲ್ಲ ಪ್ರಕರಣ ಮನಸ್ಸಿಗೆ ಮನನ ಆಗುತ್ತಾ ಉಂಟು. ನಿನ್ನಲ್ಲೇ ಸ್ಪಷ್ಟವಾಗುತ್ತಾ ಹೇಳುತ್ತಾ ಇದ್ದೇನೆ, ನಿನ್ನ ಮಗಳನ್ನು ಹೆದರಿಸುವುದಿಲ್ಲ, ನಿನ್ನನ್ನು ಏನು ಮಾಡುವುದಿಲ್ಲ, ನಿನ್ನ ಮಗಳನ್ನು ಏನು ಮಾಡುವುದಿಲ್ಲ, ಮಗುವನ್ನು ಏನು ಮಾಡುವುದಿಲ್ಲ. ನಾನು ಬಂದದ್ದು ಮಣಿಗೋಸುಗ, ಆದ್ದರಿಂದ ಆ ಮಣಿಯನ್ನು ತಂದು ನನಗೆ ಒಪ್ಪಿಸು, ತೆಗೆದುಕೊಂಡು ನೇರೆ ಹೋಗುತ್ತೆ. ಅದು ಬಿದ್ದು ಸಿಕ್ಕಿದ್ದು ಎಂಬುದಾಗಿ ಆ
ನನ್ನಲ್ಲಿರುವಂತಹ ವಿಶೇಷವಾದಂತಹ ಸಮಂತಕಮಣಿಯನ್ನು ಈ ಹೊತ್ತಿನಲ್ಲಿ ನೀನು ಆಶಿಸಿದ್ದಿ ಎಂದಾದ ಮೇಲೆ ಅದು ನಿನ್ನ ಮಣಿಯಲ್ಲ, ನಿನ್ನ ಮನೆಯಿಂದ ಕದ್ದುಕೊಂಡು ಬಂದದ್ದು ನಾನಲ್ಲ. ಯಾರ ಮನೆಯಿಂದಲೂ ಅಪಹರಿಸಿದಂತಹ ಮಣಿ ಎಂಬುದಾಗಿ ಭಾವಿಸಿಕೊಳ್ಳಬೇಡ. ಈ ಕಾರಣದಲ್ಲಿ ಸ್ವೇಚ್ಛೆಯಿಂದ ವೀರಿಸುತ್ತಿರುವಂತಹ ಸಂದರ್ಭದಲ್ಲಿ ಕಾಡಿನ ರಾಜನಾದಂತಹ ಸಿಂಹ, ಆ ಸಿಂಹದ ಬಾಯಿಯಲ್ಲಿ ಈ ಮಣಿಯನ್ನು ಕಂಡವನು ನಾನಾಗಿದ್ದೇನೆ. ಅದು ನನಗೆ ಬೇಕು ಎಂಬಂತಹ ಉದ್ದೇಶದಿಂದ ಅದರಲ್ಲಿ ಹೋರಾಡಿ ಅದರ ಶಿರವನ್ನು ಅರಿದು ನನ್ನಂತ ಭುಜಬಲದ ಪರಾಕ್ರಮದಿಂದ ಆ ಮಣಿಯನ್ನು ನಾನು ತಂದಿದ್ದೇನಷ್ಟೇ ವಿನಃ ಬಿದ್ದು ಸಿಕ್ಕಿದ್ದು ಇನ್ನೊಬ್ಬರ ಮಣಿಯನ್ನು ಅಪಹರಿಸಿದ್ದು ಎಂಬುದಾಗಿ ನೀನು ಭಾವಿಸಿಕೊಳ್ಳಬೇಡ. ಮಣಿಯ ಆಸೆಯನ್ನು ಬಿಟ್ಟು ಹೋದರೆ ಲೇಸು, ಇಲ್ಲವಾದ್ರೆ ಸಿಂಹದ ಗತಿ ನಿನಗಾದೀತು. ವಿಹಿತದಿಂದಲೇ ಮಣಿಯನು ನಿನಗೆ ಕೊಡು ಸಿಂಹವೊಂದಿತ್ತು, ಅದರ ಬಾಯಲ್ಲಿ ಮಣಿ ಇತ್ತು, ಸಿಂಹವನ್ನು ಕೊಂದು ಮಣಿಯನ್ನು ತಂದೆ ಅಂತ. ಆದರೆ ಈ ಮಣಿಯ ಹಿನ್ನೆಲೆ ನಿನಗೆ ಗೊತ್ತಿಲ್ಲ. ಸಿಂಹದ ಬಾಯಲ್ಲಿ ಕಂಡದ್ದು ಹೌದು, ಅದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ಮಣಿ ಆ ಸಿಂಹಕ್ಕೆ ಇಲ್ಲಿಂದ ಸಿಕ್ಕಿತ್ತು, ಅದರ ಹಿನ್ನೆಲೆ ಬಹಳಷ್ಟು ಇದೆ. ಅದು ನಮಗೆ ಅಗತ್ಯ ಇಲ್ಲ. ಹೌದಪ್ಪ, ನೀನೊಂದು ಕರಡಿ ಜಾತಿಯವ, ನಿನಗೆ ಮಣಿ ಅದೆಲ್ಲ ಅಗತ್ಯ ಉಂಟೆ. ಆದರೂ ಒಂದು ಹೇಳುತ್ತೇನೆ, ಸ್ಪಷ್ಟವಾಗಿ ಹೇಳುತ್ತೇನೆ. ಈ ಮಣಿಯನ್ನು ಅರಸಿಕೊಂಡೇ ಬಂದವ ನಾನು, ಈ ಮಣಿ ಸಿಕ್ಕದೆ ಹೋಗುವವನು ನಾನಲ್ಲ. ಆದ್ದರಿಂದಲೇ ಇಲ್ಲಿವರೆಗೆ ಬಂದೆ, ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ. ನಿನ್ನನ್ನು ನೋಡುವಾಗ ಸಾಮಾನ್ಯ ಅಲ್ಲ, ಕರಡಿ ಆದ್ರೂ ಮಹಾನ್ ಪರಾಕ್ರಮಿ ತರ ಕಾಣುತ್ತಾ ಉಂಟು. ವಿಹಿತದಿಂದಲೇ ಮಣಿಯನ್ನು ಕೊಡು, ತೆಗೆದುಕೊಂಡು ಹೋಗುತ್ತೇನೆ. ನೀನು ಇಷ್ಟರವರೆಗೆ ಕಾಡಿಯಲ್ಲಿ ಯಾವ ರೀತಿ ಜೀವನ ಸಾಗಿಸಿದ್ಯೋ ತದ್ರೀತಿಯಲ್ಲಿ ಜೀವನ ಸಾಗಿಸಿಕೊಂಡು ಹೋಗಬಹುದು. ಅದು ಬಿಟ್ಟು ಈ ಮಣಿ ಕೊಡುವುದಿಲ್ಲ ಅಂತ ಹಠ ಮಾಡಿದ್ರೆ ನಿನ್ನ ಅವಸಾನ ಆದೀತು. ಎಚ್ಚರಿಕೆ, ಎಚ್ಚರಿಕೆ. ಬಡ ಮೃಗ ಎಂಬ ಬಡ ಮೃಗವು ನನ್ನನ್ನು ಮಾತು ಮಾತಿಗೆ ಕಾಡಿನಲ್ಲಿರುವಂತ ಬಡಮೃಗ ಎಂಬುದಾಗಿ ನನ್ನನ್ನು ತಾತ್ಸಾರ ಭಾವನೆಯಿಂದ ನೀನು ನೋಡ್ತಾ ಇದ್ದಿ. ಆದರೆ ಅಂತಹ ತಾತ್ಸಾರ ಮಾಡುವಂತಹ ಬಡಮೃಗ ನಾನು ಎಂಬುದಾಗಿ
ನೀನು ಭಾವಿಸಿಕೊಳ್ಳಬೇಡ. ನನ್ನ ಹುಟ್ಟಿನ ಹಿನ್ನೆಲೆ ಬಹಳ ವಿಶೇಷತೆ ಉಂಟು. ಈ ಯುಗದಲ್ಲಿ ಹುಟ್ಟಿದವ ನಾನಲ್ಲ, ನೀನಾದ್ರೆ ಇವತ್ತ ನಿನ್ನೆ ಹುಟ್ಟಿದಂತ ಜಳ್ಳು ಮಾನವ ನೀನು. ನಾನು ಹಾಗಲ್ಲ, ಕೃತಯುಗದಲ್ಲಿ ಹುಟ್ಟಿದವನಾಗಿದ್ದೇನೆ. ಸೃಷ್ಟಿಕರ್ತನಾದಂತ ಬ್ರಹ್ಮದೇವನಿಗೆ ಒಂದು ದಿವಸ ಆಕಳಿಕ ಬಂತಂತೆ. ಆಕಳಿಕ ಬಂದಂತ ಸಂದರ್ಭದಲ್ಲಿ ನಾನು ಹುಟ್ಟಿದವನು ನಾನಾಗಿದ್ದೇನೆ. ನನ್ನನ್ನು ಜಾಂಬವಂತ ಎಂಬುದಾಗಿ ಹೆಸರನ್ನು ಇಟ್ಟು ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಹೌದು, ಕೃತಯುಗದಲ್ಲಿ ಹುಟ್ಟಿ ತ್ರೇತಾಯುಗದಲ್ಲಿ ಬೆರೆದವನು ನಾನಾಗಿದ್ದೇನೆ. ಶ್ರೀರಾಮನ ಭಂಟ ಎಂದೆನಿಸಿಕೊಂಡವನು ನಾನಾಗಿದ್ದೇನೆ. ರಾಮವಂತ ಜಾಂಬವಂತ ನಾನಾಗಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಆ ಕೃತಯುಗದಲ್ಲಿ ಭಗವಂತನಾದಂತ ಪರಮೇಶ್ವರಿಗೆ ಅಂಬಿಕೆಯರಿಗೆ ಮದುವೆ ಆಗುವಂತ ಸಂದರ್ಭದಲ್ಲಿ ನನಗೆ ಸಣ್ಣ ಪ್ರಾಯ 19 ವರ್ಷ ಅದೃಷ್ಟ ಅಂತಹ ಸಣ್ಣ ಪ್ರಾಯದವನು ನಾನಾಗಿದ್ದೇನೆ. ನಾನು ಮಾಡಿದಂತಹ ಸಾಧನೆ ಬಹಳಷ್ಟು ಇದೆ, ಬಹಳಷ್ಟು ಇದೆ. ಅಂತಹ ಪರಾಕ್ರಮವಂತನಾದಂತ ನಾನು ಜಾಂಬವಂತ ಕರಡಿ ಸಾಮಾನ್ಯ ಕರಡಿ ನಾನಲ್ಲ. ಓಹೋ, ನಿನ್ನ ಬಗ್ಗೆ ಬಹಳಷ್ಟು ದೊಡ್ಡ ಕಥೆ ಹೇಳಿದೆ, ನನ್ನ ಬಗ್ಗೆ ಗೊತ್ತಿಲ್ಲವೋ. ಕೆಲವೊಮ್ಮೆ ಬುದ್ಧಿವಂತಿಕೆ ಇರ್ತದೆ, ಯಾಕೆ ಸಣ್ಣ ಪ್ರಾಯದಲ್ಲಿ ಹೀಗೆ ಮಾಡಿದ್ದೇನಂತ. ಈಗ ಆಗುದಿಲ್ಲ, ಯಾಕೆ ನಿನಗೆ ವಯಸ್ಸಾಯ್ತು. ಈ ಯುಗದವನೇ ಅಲ್ಲ, ಆದ್ರೆ ನಾನು ಈ ಯುಗದವ ನೋಡುವುದಕ್ಕೆ ಕೃಷ್ಣ ಅಂತ ಹೇಳಿದ್ರೆ, ಈಗ ನೀನಷ್ಟು ಪರಾಕ್ರಮ ಹೇಳುವಾಗ ನಾನು ಸ್ವಲ್ಪ ಆದ್ರೂ ಹೇಳಿದ್ರೆ ಆಗುತ್ತದ? ನೀನು ಪರಾಕ್ರಮವನ್ನು ಮಾಡಿದ್ದೇನೆ. ನಮ್ಮವರೆಲ್ಲ ದೇವತೆಗಳನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ದೇವೇಂದ್ರನಿಗೂ ಆತನ ಅನುಯಾಯಿಗಳಿಗೆ ಬೇಕಾದ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ನಾನು ಒಂದು ದಿವಸ ಹೇಳಿದೆ, ಹಾಗೆ ಪೂಜೆ ಮಾಡುವುದು ಬೇಡ ದೇವರಿಗೆ, ನಮ್ಮಲ್ಲೇ ಇದ್ದೇವೆ, ಆ ದೇವರಿಗೆ ದೇವೇಂದ್ರನಿಗೆ ಪೂಜೆ ಮಾಡುವುದೇ ಬೇಡ ಅಂತ ಹೇಳಿದೆ. ಆವಾಗ ಮಳೆ ಬರುವ ಇದೇನು ಬೇಡ ನಿಮಗೆ? ಅಲ್ಲಲ್ಲ ಅಲ್ಲ, ಈಗ ಬೇಕಾದ ದೇವೇಂದ್ರ ಪೂಜೆ ಮಾಡದಿದ್ರೆ ಮಳೆ ಬರ್ಲಿಕ್ಕೆ ಇಲ್ಲ. ಹೌದಾ? ಬೆಳೆ ಆಗ್ಲಿಕ್ಕಿಲ್ಲ. ಹೌದೇ? ಹೌದು. ಇದು ತದ್ವಿರುದ್ಧ, ದೇವೇಂದ್ರನಿಗೆ ಪೂಜೆ ನಿಲ್ಲಿಸಿದ್ದೆ ತಡ. ಆತನೇ ವರುಣ ದಿಕ್ಪಾಲಕರಿಗೆ ಆಜ್ಞೆಯನ್ನು ಕೊಟ್ಟು ಧಾರಾಕಾರ ಮಳೆ, ಇಂತಹ ಮಳೆ, ಮಳೆ ನಿಲ್ಲುವುದೇ ಇಲ್ಲ. ಎಲ್ಲರೂ ನೀರಿನಲ್ಲಿ ಮುಳುಗಿಕೊಂಡು ಹೋಗುತ್ತಾ ನನ್ನಲ್ಲಿ ದೂರಿದ್ದು, ನೀನಲ್ಲೂ ಪೂಜೆ ಮಾಡುವುದು ಬೇಡ ಅಂತ ಹೇಳಿದ್ದು. ಈಗ ಮಳೆ ಬರುತ್ತಾ ಉಂಟು, ಏನು ಮಾಡುವುದು ಅಂತ. ಆಗ ಅವರೆಲ್ಲರ ರಕ್ಷಿಸೋಕೆ ಬೇಕಾಗಿ ನನ್ನ ಶರೀರ ಅಲ್ಲ, ತಲೆಯೂ ಬೇಡ, ಕಿರು ಬೆರಳಿನಿಂದ ಗೋವರ್ಧನ ಗಿರಿಯನ್ನು ಎತ್ತಿಕೊಂಡು ಅದರ ತಳಭಾಗದಲ್ಲಿ ನಮ್ಮವರನ್ನು ನಿಲ್ಲಿಸಿ ಅವರಿಗೆ ರಕ್ಷಣೆಯನ್ನು ಕೊಟ್ಟವ ನಾನು. ಆದ್ದರಿಂದ ಗೋವರ್ಧನ ಪರ್ವತವನ್ನು ಕಿರುಬೆರಳಿಂದ ಎತ್ತಿದವ ನಾನು. ನಿನ್ನ ಪರಾಕ್ರಮ ಬೇಡ, ಇದು ಅಷ್ಟು ನಾನು ಮಾಡಿದ್ದು. ಕೊಟೆ ಕತೆ ನಿನ್ನದ, ನಮ್ಮದು ಹಾಗಲ್ಲ. ಶರದಿಗೆ ಶರದಿಗೆ ಸೇತುವನ್ನು ಬಂದು ನಗೆಯುತ್ತೋ
ಹೇಳಿದ್ದೆಷ್ಟೇ ವಿನಃ ನಮ್ಮ ಕಥೆಯನ್ನು ಹೇಳಬೇಕಾದ್ರೆ ಎಷ್ಟು ರಾತ್ರಿ ಹಗಲಿದ್ರೂ ಮುಗಿಲಿಕ್ಕಿಲ್ಲ, ಬೇಗ ಮುಗಿಸ್ಬೇಕು. ಇವತ್ತು ಮುಗಿಲಿಕ್ಕಿಲ್ಲ ಕತೆ ಹೇಳಿದ್ರು, ಆದ್ರೂ ಕೂಡ ನೀನು ಹೇಳಿದ ಅವಾಗ ಒಂದು ಕಥೆಯನ್ನಾದ್ರೂ ನಾನು ಹೇಳದೆ ಹೋದರೆ ನಾವು ಮಾಡಿದಂತಹ ಸಾಧನೆಗೆ ಫಲ ಏನು ಎಂಬುದಾಗಿ ಹೇಳಬೇಕಾಗುತ್ತದೆ. ನೀನು ರಾಮಾಯಣದ ಕಥೆಯನ್ನು ಕೇಳಿದ್ದೀಯ ಎಂಬುದಾಗಿ ಹೇಳ್ತಾ ಇದ್ದೇನೆ. ನಮ್ಮ ದೇವರಾದಂತಹ ಶ್ರೀರಾಮಚಂದ್ರ, ಶ್ರೀರಾಮಚಂದ್ರನ ಒಡೆದೆಯಾದಂತಹ ಸೀತೆಯನ್ನು ರಾಮದೇವರು ಇಲ್ಲದಂತಹ ಸಂದರ್ಭದಲ್ಲಿ ದೃಢನಾದಂತಹ ರಾವಣ ಅಪಹರಿಸಿದ, ಸೀತೆಯನ್ನು ಲಂಕೆಯಲ್ಲಿ ಇಟ್ಟ. ಆದರೆ ಲಂಕಾ ರಾಜ್ಯವನ್ನು ಪ್ರವೇಶ ಮಾಡುವುದು ಹೇಗೆ ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ಶರದಿಯನ್ನು ದಾಟಿ ಹೋಗಬೇಕಾಯಿತು. ನಾವು ಕಪಿಗಳೆಲ್ಲರೂ ಕೂಡ ಸಹಸ್ರ ಕೋಟಿ ಸಂಖ್ಯೆಯಲ್ಲಿದ್ದವರು ನಾವಾಗಿದ್ದೇವೆ. ನಾವು ನಿಮಗೆ ಸಹಾಯವನ್ನು ಮಾಡುತ್ತೇವೆ, ರಾವಣ ಹತ್ತಿರವನ್ನು ಸಂಹಾರ ಮಾಡುವುದಕ್ಕೆ ನಾವು ಬರುತ್ತೇವೆ ಎಂಬುದಾಗಿ ಹೇಳಿದಾವಾಗ ನಿಮ್ಮನ್ನೆಲ್ಲ ದಾಟಿಸುವುದೇ ಹೇಗೆ, ಒಂದು ಸೇತುವೆ ಬೇಕಲ್ಲ ಎಂಬುದಾಗಿ ಹೇಳಿಕೊಂಡಾವಾಗ ನಾವು ಅಷ್ಟೇನು ಅವರಿಗೆ ಆಗ್ಲಿಕ್ಕಿಲ್ಲ ಎಂಬಂತಹ ಮಾತಾಡಿದವರು ನಾವಲ್ಲ, ನಾವು ಸೇವೆಯಿಂದಲೇ ದಿನ ಕಳೆಯುವರು ನಾವಾಗಿದ್ದೇವೆ. ಹಾಗೆ ನೀಳವಾದಂತಹ ಶರದಿಗೆ ಸೇತುವೆಯನ್ನು ರಚಿಸಬೇಕಾದ್ರೆ ಕಲ್ಲು ಬಂಡೆಗಳನ್ನು ಹೊತ್ತು ತಂದವರು ನಾವು. ನಮ್ಮವರೆಲ್ಲರೂ ಕೂಡ ಶ್ರಮಪಟ್ಟದ್ದು, ಅನೇಕ ಶ್ರಮಪಟ್ಟಿದ್ದಾರೆ. ಎಷ್ಟು ಕಲ್ಲು ಬಂಡೆಗಳನ್ನು ತಂದರೂ ಕೂಡ ಆ ಸೇತುವೆ ಪರಿಪೂರ್ಣ ಆಗುವುದಿಲ್ಲ. ಏನು ಮಾಡುವುದು ಎಂಬುದಾಗಿ ಎಲ್ಲರೂ ಕೂಡ ಕಳವಳಿಸಿದಂತಹ ಸಂದರ್ಭದಲ್ಲಿ ನಾನು ಮೇಲೆ ನೋಡಿದ್ದೆ. ನೀನು ಮೇಲೆ ನೋಡಿ? ಹೌದು. ಯಾಕೋ ಮೇಲೆ ನೋಡಿದಾವಾಗ ವಿಶೇಷವಾದಂತಹ ಒಂದು ಬೆಟ್ಟ, ದೊಡ್ಡ ಬೆಟ್ಟ ನನ್ನ ಕಣ್ಣಿಗೆ ಗೋಚರಿಸಿತ್ತು. ಅದು ಬೇರೆ ಯಾವುದೂ ಅಲ್ಲ, ಬೆಳ್ಳಿ ಬೆಟ್ಟ, ಪರಮೇಶ್ವರನ ಆ ಕೈಲಾಸ ಪರ್ವತ. ಇದನ್ನು ನಾವು ತಂದರೆ ಪರಿಪೂರ್ಣವಾಗುತ್ತದೆ ಎಂಬುದಕ್ಕೆ ಆ ಆಸೆಯನ್ನು ಇಟ್ಟುಕೊಂಡಂತಹ ನಾನು ನೇರವಾಗಿ ಕೈಲಾಸಕ್ಕೆ ಜಿಗಿದೆ. ನನ್ನ ಬಾಲವನ್ನು ಸುತ್ತಿದೆ, ಅಲುಗಾಡಿತು ಕೈಲಾಸ ಪರ್ವತ. ಅಲುಗಾಡಿದಂತಹ ಸಂದರ್ಭದಲ್ಲಿ ಶಿವಪಾರ್ವತಿಯರು ಇಬ್ಬರು ಕೂಡ ಬಂದರು. ಅಯ್ಯ ಜಾಂಬವಂತ, ನಮ್ಮ ಮನೆಯನ್ನು ನೀನು ಕಿತ್ತು ಬಿಸಾಡುವುದೇ ನಮಗೆ ಉಳಗೊಳ್ಳುವುದಕ್ಕಾಗುವುದಿಲ್ಲ, ನಿನಗೆ ಈ ಪರ್ವತದ ಬದಲಾಗಿ ಇನ್ನೊಂದು ಪರ್ವತವನ್ನು ನಾವು ಕೊಡ್ತೇವೆ ಎಂಬುದಾಗಿ ನನ್ನಲ್ಲಿ ಸಖ್ಯವನ್ನು ಮಾಡಿದ್ದು ಬದಲಾವಣೆ. ಹೌದು, ಇದುವರೆಗೆ ಪರಮೇಶ್ವರನ್ನು ಕೆಣಕಿ ಬದುಕಿದವರು ಪ್ರಪಂಚದಲ್ಲಿ ಯಾರೂ ಇಲ್ಲ, ಬದುಕಿದವನು ಜಾಂಬವಂತ ಮಾತ್ರ. ಅಂತಹ ಪರಮೇಶ್ವರನೇ ನನಗೆ ಸಖ್ಯವನ್ನು ಮಾಡಿದ್ದಾನೆ ಎಂದಾದ ಮೇಲೆ ನೀನು ಯಾವ ಲೆಕ್ಕವ, ಯಾವ ಲೆಕ್ಕ ನಾನು ಮಾಡಿದ್ದೆ ಹೇಳಬೇಕೆ? ಏನು ಈಗ ನೀನು ಅಂತದ್ದು ಬಳಸುತ್ತಿದ್ದು ಬೆಳ್ಳಿ ಬೆಟ್ಟ, ಕೈಲಾಸ ಕೈಲಾಸ ಅಲ್ಲ, ದುರುಳ ಹಿರಣ್ಯಾಕ್ಷ ಅಂತ ಒಬ್ಬ ಇದ್ದ, ಅವನು ಭೂಮಿಯನ್ನೇ, ಈಗ ಕೈಲಾಸ ಬೆಟ್ಟ ಮಾತ್ರ ಅಲ್ಲ ಸಂಪೂರ್ಣ ಭೂಮಿಯನ್ನೇ ಅಪಹರಿಸಿ ಪಾತಾಳಕ್ಕೆ ತೆಗೆದುಕೊಂಡು ಹೋದವ. ಆವಾಗ ಭೂದೇವಿಯ ಕಣ್ಣೀರನ್ನು ನೋಡಿಕೊಂಡು ಆ ದುಷ್ಟನ್ನು ಒದಿಸಕ್ಕೆ ಬೇಕಾಗಿ ವರಾಹ ಅವತಾರವನ್ನು ತಾಳಿಕೊಂಡು ಆ ಹಿರಣ್ಯಾಕ್ಷನನ್ನೇ ಬಗೆದವ ನಾನು. ಹಾಗಾದ್ರೆ ಸಂಪೂರ್ಣ ಭೂಮಿಯನ್ನೇ ಸಣ್ಣದು ಮಾಡಿಕೊಂಡು ಪಾತಾಳಕ್ಕೆ ಹೋದಂತ ಹಿರಣ್ಯಾಕ್ಷನ ಕೊಲ್ಲಬೇಕಂತಾದ್ರೆ ನಿನ್ನ ಶಕ್ತಿ ಹೆಚ್ಚು ನನ್ನ ಕೊಂದದ್ದಾದರೂ ಹೇಗೆ ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ಹಿರಣ್ಯಾಕ್ಷ ಲೋಕಕಂಟಕನಾಗಿದ್ದಾನೆ, ಅಧರ್ಮಿಯಾಗಿದ್ದಾನೆ. ಅಧರ್ಮಿಯನ್ನು ಕೊಲ್ಲುವುದಕ್ಕೆ ಸುಲಭ, ಆದರೆ ಧರ್ಮಿಷ್ಠರನ್ನು ಕೊಲ್ಲುವುದಕ್ಕೆ ಸುಲಭ ಕಷ್ಟ ಎಂಬುದಾಗಿ ನಾನೇ ನಿದರ್ಶಕನಾಗಿದ್ದೇನೆ. ಜಾಂಬವಂತರ ಅಂತ ನಾನು ಲೋಕಕಂಟಕನಾಗಿ ಆಗಲಿಲ್ಲ, ಇವತ್ತಿನಲ್ಲಿ ಧರ್ಮದ ಹಾದಿಯಲ್ಲೇ ನಲಿದಾಡುವನು ನಾನಾಗಿದ್ದೇನೆ, ಅಧರ್ಮಿ ನಾನಲ್ಲ. ಹಾಗಿರುವಾಗ ನೀನು ವರಾಹ ಅಲ್ಲ, ನರಸಿಂಹ ಅಲ್ಲ, ಯಾವ ವೇಷ ಹಾಕಿದ್ರು ಕೂಡ ನನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ನಿನಗೆ, ಸಾಧ್ಯ ಇಲ್ಲವೇ? ಹಾಗಾದ್ರೆ ನಾನು ಏನಾಗ ಬರುವ
ಆಗುವುದಿಲ್ಲ. ಅರ್ಥಾತ್ ಜ್ಞಾನಹೀನ ನೀನು, ನಿನಗೆ ಎಷ್ಟು ಹೇಳಿದರೇನು? ಇದೋ ನಿನ್ನ ಪರಾಕ್ರಮ ನೀನು ಬಿಂಬಿಸಿದ್ದಿ, ನನ್ನ ಪರಾಕ್ರಮವನ್ನು ನಾನು ಬಿಂಬಿಸಿದ್ದೇನೆ. ಈವಾಗ ಮಣಿಗೋಸುಗ ನೀನು ಕೊಡುವುದಿಲ್ಲ ಅಂತಾದ್ರೆ ಯುದ್ಧ ಆಗಬೇಕು, ಪರಿಣಾಮ ಏನು ಅರ್ಥ ಆಗುತ್ತದೆ? ಆದ್ದರಿಂದ ಯಾಕೆ ವಿಳಂಬಿಸಬೇಕು? ಎನ್ನುಡಿಸು ಚಲದಿ ದೂರವಾಗಿ ಇದರಿಲ್ಲ, ಅರರ ಎನ್ನುಡಿಸು ಚಲದಿ ದೂರವಾಗಿ ಇದರಿಲ್ಲ, ವಿಶ್ವಂಬರೆಯ ಸೃಜಿಸಿದಂತ ಮಹಾಪುರುಷ ನೀನೆಲ್ಲ, ವಿಶ್ವಂಬರೆಯ ಸೃಜಿಸಿದಂತ ಒರಗಿದವ ನಾನು. ಛೇ, ಎಷ್ಟೋ ದಿವಸ ರಾತ್ರಿ ಹಗಲು ನಮಗೆ ಹೋರಾಟ ನಡೆದಿದೆ. ಜಾಂಬವಂತನನ್ನು ಇದುವರೆಗೆ ಧರಾತಳದಲ್ಲಿ ಆ ಮಲಗಿಸುವುದಕ್ಕೆ ಯಾರಿಂದಲೂ ಸಮರ್ಥರು ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಎದುರಿನಿಂತ ಇವ ಸಾಮಾನ್ಯ ವ್ಯಕ್ತಿ ಅಲ್ಲ ಎಂಬುದಾಗಿ ಈಗ ನನಗೆ ಅರ್ಥವಾಗುತ್ತಾ ಉಂಟು. ಒಂದು ಕ್ಷಣ ಸೋಲನ್ನು ಉಂಟವ ನಾನು, ಆದರೆ ಇವ ಯಾರು ಎಂಬುದಾಗಿ ನನಗೆ ಅರ್ಥವಾಗುವುದಿಲ್ಲ. ಇವನ ಹಿನ್ನೆಲೆ ಏನು? ಇವ ದೇವತಾಂಶದಿಂದ ಕಂಗೊಳಿಸುವನು ಇವ ಎಂಬುದಕ್ಕೆ ಯಾವುದೇ ಸಂದೇಹವೇನೂ ಇಲ್ಲ. ನನ್ನಷ್ಟಕ್ಕೆ ಮಾತನಾಡುವುದು ಯಾಕೆ? ಇವನಲ್ಲೇ ಕೇಳಬಹುದಲ್ಲ. ಅಯ್ಯ ವೀರ, ಅದೆಷ್ಟೋ ರಾತ್ರಿ ಹಗಲು ನಾವು ಹೋರಾಟವನ್ನು ಮಾಡಿದವರು ನಾವಾಗಿದ್ದೇವೆ, ಆದರೆ ನಿನಗೆ ಯಾವುದೇ ಆಯಾಸ ಈ ಹೊತ್ತಲ್ಲಿ ನಿನ್ನಲ್ಲಿ ಕಾಣುವುದಿಲ್ಲ. ಜಾಂಬವಂತನನ್ನು ಈ ಹೊತ್ತಲ್ಲಿ ಒಂದು ಕ್ಷಣ ಸೋಲಿಸಬೇಕು ಎಂಬುದಾಗಿ ಆದರೆ ನೀನು ಯಾರು ಎಂಬುದಾಗಿ ಅರ್ಥವಾಗುವುದಿಲ್ಲ. ನಿನ್ನ ದಿವ್ಯ ರೂಪವನ್ನು ಕಾಣುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬರಬೇಕು. ನೀನು ಯಾರು ಎಂಬುದನ್ನು ಹೇಳಬೇಕು. ಸೋತಿದ್ದೇನೆ, ಸೋತಿದ್ದೇನೆ. ಶರಣ ನಿಂತೆನಲೋ, ಶರಣ ನಿಂತೆನಲೋ ಶ್ರೀಹರಿ, ಶರಣ ನಿಂತೆನಲೋ ಶ್ರೀಹರಿ, ಕರುಣದೊಳು ಕ್ಷಮೆಯಂತು ವೇಗದಿ ಶ್ರೀಹರಿ, ಕರುಣದೊಳು ಕ್ಷಮೆಯಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವನು, ಧರಿಸಿದನು ಶ್ರೀರಾಮ ರೂಪವನು ಅತಿ ವಿಲಾಸದಲ್ಲಿ, ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ, ಶರಣ ನಿಂದೆನಲೋಗ ಶ್ರೀಹರಿಯೇ. ಜಾಂಬವ ನನ್ನ ಶರಣು ಬಂದು ಕೇಳುತ್ತಾ ಇದ್ದಾನೆ, ನೀನು ಯಾರು ಅಂತ. ನನ್ನ ಭಕ್ತ ಜಾಂಬವ ಸೋಲುವುದನ್ನು ಕಣ್ಣಾರೆ ನೋಡುವುದಕ್ಕೆ ನನ್ನ ಮನಸ್ಸು ಕೇಳುವುದಿಲ್ಲ. ನನ್ನ ಭಕ್ತನಾದುದರಿಂದ ಆದ್ದರಿಂದ ಅವನಿಗೆ ಈ ಹಿಂದೆ ಕೊಟ್ಟ ಮಾತಿಯಂತೆ ನಾನು ಯಾರು ಅವನಿಗೆ ಮನನ ಆಗಬೇಕು. ಅದಕ್ಕಾಗಿ ಕೃಷ್ಣ ಅಂತ ನಾನು ಅವನ ಮುಂದೆ ರಾಮನಾಗಿ ರಾಮ ರಾಘವ ದಶರಥ ಪಾಲ ರಾಮ 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 ರಾಘವ ದಶರಥ ಪಾಲ ಜಯ
ಸೀತಾರಾಮ ನಿನ್ನ ದಿವ್ಯವಾದಂತಹ ರೂಪವನ್ನು ಕಾಣುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲವೆ. ಒಂದು ಕಾಲದಲ್ಲಿ ಆ ತ್ರೇತಾಯುಗದ ಅಂತ್ಯದಲ್ಲಿ ಶರಯೂ ನದಿಯನ್ನು ಇಳಿದು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಾವು ಬರುತ್ತೇವೆ ಎಂಬುದಾಗಿ ನಲ್ಲಿ ಕೇಳಿಕೊಂಡಾವಾಗ ಕೇವಲ ನಾವು ನಾಲ್ಕು ಮಂದಿಗಳು ಉಳಿದಿದ್ದೇವೆ, ಜಾಂಬವಂತ, ಹನುಮಂತ, ಮೈಂದದ್ವೀಜರು. ನಾವೆಲ್ಲರೂ ಕೂಡ ನಿನ್ನೊಂದಿಗೆ ಬರುತ್ತೇವೆ ಎಂಬುದಾಗಿ ಹೇಳಿಕೊಂಡಾವಾಗ ನೀವು ಇವಾಗ ಬರುವುದು ಬೇಡ, ನೀವು ಇಲ್ಲೇ ಇರಿ, ನಿಮಗೆ ಮುಂದೊಂದು ಕಾಲದಲ್ಲಿ ದರ್ಶನವನ್ನು ಕೊಡ್ತೇನೆ ಎಂಬುದಾಗಿ ಅಂದುಕೊಟ್ಟಂತಹ ಮಾತು. ಹೌದು, ತ್ರೇತಾಯುಗ ಕಳೆದು ಹೋಯಿತು, ದ್ವಾಪರಾಯುಗ ಅಂತ್ಯಕ್ಕೆ ಇನ್ನು ಹೆಚ್ಚು ಸಮಯ ಇಲ್ಲ. ಆದ್ರೆ ಇಷ್ಟು ವಿಳಂಬ ಯಾಕೆ ಎಂಬುದಾಗಿ ಅರ್ಥವಾಗುವುದಿಲ್ಲ. ನೀನು ಕೊಟ್ಟಂತಹ ಮಾತನ್ನು ಯಾವಾಗಲೂ ಸುಳ್ಳಾಡುವನು ನೀನಲ್ಲ, ಆದರೆ ನಿನ್ನ ಮೇಲೆ ಕೈ ಮಾಡಿದವನು ನಾನಾಗಿದ್ದೇನೆ. ಅಪರಾಧವಾಯಿತು, ದೇವರ ಮೇಲೆ ಕೈ ಮಾಡಿದಂತಹ ನಾನು ಅಪರಾಧ ಸ್ಥಾನದಲ್ಲಿ ನಾನು ನಿಂತಿದ್ದೇನೆ. ದೇವರೇ, ಈ ಹೋರಾಟ ಬೇಕಿತ್ತೋ ಎಂಬುದಾಗಿ ಹೇಳ್ತಾ ಇದ್ದೇನೆ. ಪ್ರಾರಂಭದಲ್ಲೇ ರಾಮ ರೂಪದಿಂದ ನೀನು ಬಂದೆ ಎಂದಾದರೆ ಆ ಮಣಿಯನ್ನು ಸಂತೋಷದಿಂದ ನಿನ್ನ ಕೈಗೆ ನಾನು ಕೊಡ್ತಿದ್ದೆ. ಅದು ವಿನಃ ವೇಷ ಮರೆಸಿಕೊಂಡು ಆ ಕೃಷ್ಣನ ರೂಪದಲ್ಲಿ ನೀನು ಬಂದೇ ಅಲ್ಲ ಸ್ವಾಮಿ. ಇದೇನು ಪರೀಕ್ಷೆ ಅನ್ನೋದು? ಪರೀಕ್ಷೆ ಸುರಿಸಿದವ ನೀನು. ಆ ಸಮಯಕ್ಕೆ ಯುಗ ಯುಗಾಂತರಕ್ಕೆ ದರ್ಶನ ಕೊಡ್ತೇನೆ ಎಂಬ ಮಾತು ಕೊಟ್ಟವ ನಾನು. ಆದರೆ ಪ್ರತಿಯೊಂದು ಯುಗದಲ್ಲಿ ಹೀಗೆ ಬಂದು ದರ್ಶನ ಕೊಟ್ಟರೆ ಬೆಲೆ ಬರ್ತದೆ. ಅದಕ್ಕೆ ಬೇಕಾಗಿ ನಿನ್ನ ಮನಸ್ಸಿನಲ್ಲಿ ರಾಮ ಎಷ್ಟು, ನೀನೆಷ್ಟು, ಅದು ಅರಿವಿಗೆ ಬರಬೇಕು. ಅದಕ್ಕೆ ಬೇಕಾಗಿಯೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದವ ನಾನು. ಈ ವೇದಿಕೆಯಲ್ಲಿ ಶಮಂತಕಮಣಿ ಇದೊಂದು ನೆಪವಾಯಿತು. ಇದನ್ನು ಹುಡುಕಿಕೊಂಡು ಬಂದೆ ನಾನು ರಾಮನೇ ಎಂಬುದಾಗಿ ಹೇಳುತ್ತಾ ಇದ್ರೆ ನೀನು ಯುದ್ಧವನ್ನೇ ಮಾಡುತ್ತಿರಲಿಲ್ಲ. ಹಿಂದಿನ ಯುಗದಲ್ಲಾದ್ರೂ ನಿನ್ನ ತೋಳ್ಬಲ ಹೇಗೆ, ನಿನ್ನ ಮನಸ್ಸು ಹೇಗೆ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಇಷ್ಟೆಲ್ಲ ನಾಟಕವಾಡಿದೆ, ನನ್ನ ಮನಸ್ಸನ್ನು ಗೆದ್ದೆ. ಅಯ್ಯ ಜಾಂಬವನೇ, ನೋಡು, ಯುಗ ಯುಗಾಂತರಕ್ಕೆ ದರ್ಶನ ಕೊಡ್ತೇನೆ. ಈ ಯುಗ ಆದಿತು, ಇನ್ನು ಮುಂದಿನ ಯುಗದಲ್ಲಾದ್ರೂ ನಿನ್ನ ಮನಸ್ಸು ಇಷ್ಟಾರ್ಥವನ್ನು ಈಡೇರಿಸ್ತೇನೆ. ಆದಿದೇವರ ದೇವ, ಆದಿದೇವರ ದೇವ, ಆದಿದೇವರ ದೇವ, ನಿನ್ನೊಡನೆ ಮುಳಿದು ಪರಿಹಾರಕ್ಕೆ ಎಲ್ಲಯ ಕೋರಿಯನು ಎನ್ನಯ ಸುತಿಯ ಮೋದದಿಂದೀಯುವೆನು ಸ್ವೀಕರಿಸಿಕೊಳ್ಳಬೇಕು ಅಪರಾಧಕ್ಕೆ ಪರಿಹಾರಕ್ಕೆನ್ನಯ ಸುತಿಯ ಮೋದದಿಂದ ಇಯುವೆನು ಜಾಂಬವತಿ ಎಂಬವಳ ಆ ಜಾಂಬವತಿಯನ್ನು ಜಾಂಬವತಿ ಎಂಬವಳ ಸಾದರದಿ ಸ್ವೀಕರಿಬಹುದು
ಸಾದರದಿ ಸ್ವೀಕರಿಬಹುದು ಪಾದ ದರ್ಶನದಿಂದ ಧನ್ಯತಾ ನಿಂದಿನು ಪಾದ ದರ್ಶನದಿಂದ ಧನ್ಯನಾ ನಿಂದಿನು ಶ್ರೀ ದವಂಗೆ ಆತ್ಮಜಯ ಮಣಿ ಸಹಿತಲರ್ಪಿಸಲು ಶ್ರೀದಂಗಾತ್ಮಜಯ ಮಣಿ ಸಹಿತ ಅರ್ಪಿಸಲು ಆದಿ ದೇವರ ದೇವ ನಿನ್ನೊಡನೆ ಮುಳಿದು ನಾಕಾದಿದ ಅಪರಾಧ ಪರಿಹಾರ ಕಿನ್ನಯ ತುತೆಯ ಮೋದದಿಂದಿಯುವೆನು ಜಾಂಬವತಿ ಎಂಬವಳ ಸಾದರದೆ ಸ್ವೀಕರಿಬಹುದು ಆದಿ ದೇವರ ದೇವ ರಾಮ ಜಯ 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 ರಾಮ ಸೀತಾರಾಮ ರಾಜ ರಾಮ ರಾಮ ಹೊಗಳಬೇಕು ಎಂಬುದಾಗಿ ನನಗೆ ಈ ಹೊತ್ತಲ್ಲಿ ಅರ್ಥವಾಗುವುದಿಲ್ಲ. ದೇವರೇ, ಒಟ್ಟಿನಲ್ಲಿ ನಾನು ಅಪರಾಧಿ ಸ್ಥಾನದಲ್ಲಿ ಈ ಹೊತ್ತಲ್ಲಿ ನಿಂತಿದ್ದೇನೆ. ನಿನ್ನ ಮೇಲೆ ನಾನು ಕೈ ಮಾಡಿದ ಅಪರಾಧ, ಅಪರಾಧಕ್ಕೆ ಪ್ರಾಯಶ್ಚಿತ ಏನು ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ದೇವರಿಗೆ ತಪ್ಪು ಕಾಣಿಕೆಯನ್ನು ಹಾಕಬೇಕಂತೆ. ಮಾಡಿದ್ದು ಅಪರಾಧ ಎಂಬುದಾಗಿ ಆದರೆ ಈಗ ಮೂರು ರತ್ನ ಉಂಟು ನನ್ನಲ್ಲಿ. ಮೂರು ರತ್ನ, ಒಂದು ಸ್ತ್ರೀರತ್ನ ಯಾರು? ಜಾಂಬವತಿ. ಅವಳು ನನಗೆ ಹುಟ್ಟಿದ ಮಗಳಲ್ಲ. ಕಾಡಿನಲ್ಲಿ ಹೀಗೆ ತಿರುಗಾಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಣ್ಣ ಮಗುವನ್ನು ನಾನು ಅವಳನ್ನು ತಂದದ್ದು. ಹಾಗೆ ತಂದು ಸಾಕಿ ಸಲಹಿದವ ನಾನು. ಆಮೇಲೆ ಸ್ವಲ್ಪ ದಿವಸ ಕಳೆದ ಮೇಲೆ ಒಂದು ಗಂಡು ಮಗು ನನಗೆ ಸಿಕ್ಕಿತ್ತು. ಅವನು ನನಗೆ ಹುಟ್ಟಿದವಲ್ಲ. ನಾನು ಸಂಸಾರಸ್ಥನಲ್ಲ, ಮದುವೆ ಆಗದವನು ಬ್ರಹ್ಮಚಾರಿ ನಾನಾಗಿದ್ದೇನೆ. ಇಬ್ಬರು ಮಕ್ಕಳನ್ನು ಇದುವರೆಗೆ ನೋಡಿಕೊಂಡು ಬಂದವ ನಾನಾಗಿದ್ದೇನೆ. ಇನ್ನೊಂದು ಮಣಿ, ಸಮಂತಕ ಮಣಿ. ಇದು ದೇವರಿಗೆ ಸಮರ್ಪಣೆ ಮಾಡುವುದಕ್ಕೋಸ್ಕರವಾಗಿ ಈ ಹೊತ್ತಲ್ಲಿ ನನ್ನ ಕೈಯಲ್ಲಿ ಹಿಡಿದವನು ನಾನಾಗಿದ್ದೇನೆ. ಹಾಗಿರುವಾಗ ಸಮಂತಕಮಣಿ, ಜಾಂಬವತಿ, ನನ್ನ ಮಗನಾದಂತಹ ಪ್ರವೀರ, ಮೂರು ರತ್ನವನ್ನು ಈ ಹೊತ್ತಿನಲ್ಲಿ ನಿನ್ನ ಪಾದಕ್ಕೆ ಈ ಹೊತ್ತಿನಲ್ಲಿ ಸಮರ್ಪಿಸುತ್ತಾ ಇದ್ದೇನೆ. ಮೋದದಿಂದಲೇ ನನ್ನ ಮಗಳಾದಂತಹ ಜಾಂಬವತಿಯನ್ನು ಒರಿಸಬೇಕು, ನನ್ನನ್ನು ಉದ್ಧರಿಸಬೇಕು ಎಂಬುದಾಗಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಸುಗದಿ ಬಾಳೆನು ಶ್ರೀಹರಿಯು ಹೊರಟು ಗುಹೆಯು ವೇಗದಿ, ಶ್ರೀಹರಿಯು ಹೊರಟು ಗುಹೆಯು ವೇಗದಿ, ರಾಮದೇವರೇ ನೀನು ಕೊಟ್ಟಂತ ಮೂರು ರತ್ನಗಳನ್ನು ಸ್ವೀಕರಿಸಿದ್ದೇನೆ, ಖೇದ ಪಡದಿರು, ಮನಸ್ಸಿನಲ್ಲಿ ಕಳವಳ ಪಡಬೇಡ. ಯಾಕಂದ್ರೆ ಅರಿಯದೆ ನಾವು ಯಾವುದೇ ತಪ್ಪನ್ನು ಮಾಡಿದ್ರು ಪ್ರಾಯಶ್ಚಿತ ಉಂಟು, ಅರಿತು ತಪ್ಪನ್ನು ಮಾಡಬಾರದು. ನನ್ನ ಮೇಲೆ ಕೈ ಮಾಡಿದ್ದು ಸತ್ಯ, ರಾಮನೆಂದು ಅರಿತು ಮಾಡಿದಲ್ಲಲ್ಲೋ ಅಲ್ಲ. ಆದ್ದರಿಂದ ನೀನು ಯಾವ ತಪ್ಪು ಮಾಡಿದವನಲ್ಲ. ನೀನು ಕೊಟ್ಟಂತ ಮೂರು ರತ್ನವನ್ನು ಸ್ವೀಕರಿಸಿದ್ದೇನೆ, ಇದು ನಿನಗೆ ಒಳಿತಾಗುತ್ತದೆ. ಮುಂದೆ ಯುಗಾಂತರಕ್ಕೆ ದರ್ಶನ ಕೊಡ್ತೇನೆ. ನೀನು ನಿನಗೆ ಎಲ್ಲಿರಬೇಕೋ ನಿನ್ನ ಮನಸಾರ ಇದ್ದುಕೋಪ. ಜಯ 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 ಜಯ. ಈ ಮೂರು ಮಣಿಯನ್ನು ಸ್ವೀಕರಿಸಿದ ಬಳಿಕ ನೇರವಾಗಿ ಹೋದದ್ದು ಎಲ್ಲಿಗೆ? ಸತ್ರಾಜಿತನಲ್ಲಿ ಹೋದೆ. ಆ ನನಗೆ ಬಂದಂತ ಅಪವಾದವನ್ನು ಹೋಗಲಾಡಿಸಬೇಕಾಗಿ ಮಣಿಯನ್ನು ಅವನಿಗೆ ಒಪ್ಪಿಸಿದೆ. ಈವಾಗ ಒಂದು ಅರ್ಥ ಆಗುತ್ತಾ ಉಂಟು. ಚೌತಿಯ ದಿವಸ ಚಂದ್ರನನ್ನು ನೋಡಬಾರದಂತೆ, ನೋಡಿದ್ರೆ ಅಪವಾದ ಬರ್ತದೆ. ನಾನು ಚಂದ್ರನನ್ನು ನೋಡಿದ ಕಾರಣ ಅಪವಾದ ಬಂತು. ಅಪವಾದವನ್ನು ಹೋಗಲಾಡಿಸಿದಾಗ ಬೇಕಾಗಿ ಇಷ್ಟೆಲ್ಲ ಪ್ರಕರಣವಾಯಿತು. ಶಮಂತಕ ಮಣಿಯೊಂದಿಗೆ ಜಾಂಬವತಿ ನನ್ನ ಕೈ ಹಿಡಿಯುವನ ಸತಿಯಾಗಿ ಒದಗಿ ಬಂದಳು. ಅಷ್ಟೇ ಅಲ್ಲ, ಈ ಮಣಿಯನ್ನು ಸತ್ರಾಜಿತನಿಗೆ ಒಪ್ಪಿಸಿದಾಗ ಸತ್ರಾಜಿತ ದುಃಖಿಸಿದ.
ನಿನ್ನ ಮೇಲೆ ಅಪವಾದವನ್ನು ಹಾಕಿದೆ. ಮಣಿ ಕದ್ದವ ನೀನಲ್ಲ. ಇದಕ್ಕೆ ಪರಿಹಾರವಾಗಿ ನನ್ನ ಮಗಳ ಅಂತ ಸತ್ಯಭಾಮೆಯನ್ನು ನೀನೇ ಮದುವೆಯಾಗಬೇಕೆಂಬುದಾಗಿ ಕೇಳಿಕೊಂಡ. ಪರಿಣಾಮದಲ್ಲಿ ಅವನು ಯೋಚನೆ ಮಾಡುವುದು, ಅಪವಾದ ಒಂದು ಮಣಿಯನ್ನು ಕದ್ದದ್ದು. ಮಣಿ ಸಿಕ್ಕಿದಾಗ ಎರಡು ಹೆಣ್ಣು, ಹಾ, ಜಾಂಬವತಿ ಸತ್ಯಭಾಮೆ, ಇವರನ್ನು ಸ್ವೀಕರಿಸಿ ಈ ಕಾರ್ಯಕ್ರಮ ಒಳ್ಳೆ ವಿಜೃಂಭಣೆ ಜರುಗಬೇಕಂತಾದ್ರೆ ಅಣ್ಣ ಅಲ್ಲಿ ಹೇಳಬೇಕು ದ್ವಾರಕೆ. ಆದ್ದರಿಂದ ಅಣ್ಣನ ಬಳಿ ಹೋಗುತ್ತೆ ಅಂತ ಸಾಗರ. ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇತ್ರಯಂಬಕೆ ಶ್ರೀದೇವಿ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಷ್ಟಭುಜಗಳಿಂದ ದುಷ್ಟಾಶುಂಭನ ಕೊಂದು ಸೃಷ್ಟಿಯ ಪರಿಪಾಲಿಪ ಮಾತಿಗೆ ಮಂಗಲ. ಭಕ್ತರು